the flow of electric charges is called electricity yes very good first tell me what do you mean by charge flow of electric charges flow of charges is called electricity that is correct but what do you mean by charges yes charge and rain what do you mean by charge electrons only electrons

ವೆನ್ ಪಾಸಿಟಿವ್ ಚಾರ್ಜ್ ಅಂಡ್ ಪಾಸಿಟಿವ್ ಚಾರ್ಜ್ ಏನಾದ್ರೂ ಹತ್ರ ಬಂದ್ರೆ ವೆನ್ ದೀಸ್ ಟೂ ಚಾರ್ಜಸ್ ವಿಲ್ ಕಂಬೈನ್ ವಾಟ್ ವಿಲ್ ಹಪನ್ ಸೇಮ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ರೈಟ್ ಈಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಮತ್ತು ಪಾಸಿಟಿವ್ ಚಾರ್ಜ್ ಏನಾದ್ರೂ ಕಂಬೈನ್ ಆದ್ರೆ ಹತ್ರ ಬಂದ್ರೆ ಏನಾಗತ್ತೆ ಇವೆರಡು ಸೇಮ್ ಪ್ರಾಪರ್ಟಿ ಇದೆ ಸೊ ಏನಾಗತ್ತೆ ಇದು ಇಟ್ ಈಸ್ ರಿಪೆಲ್ ಈಚ್ ಅದರ್ ಹೌದಾ ಒಂದ್ ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಒಂದ್ ನಿಮಿಷ ಒಂದ್ ಈ ಡೈರೆಕ್ಷನ್ ಅಲ್ಲಿ ಹೋಗತ್ತೆ ಒಂದ್ ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಮೀನ್ಸ್ ರಿಪೆಲ್ ಈಚ್ ಅದರ್ ದೂರ ದೂರ ಹೋಗತ್ತೆ ಬಟ್ ನೀವೇನಾದ್ರು ಅಪೋಸಿಟ್ ಚಾರ್ಜಸ್ ಅನ್ನ ಹತ್ರ ತಗೊಂಡ್ ಬಂದ್ರೆ ವೆನ್ ಯು ಕಂಬೈನ್ ಅಪೋಸಿಟ್ ಚಾರ್ಜಸ್ ಸೊ ಈ ಎರಡು ಚಾರ್ಜಸ್ ಅನ್ನ ಹತ್ರ ತಗೊಂಡ್ ಬಂದ್ರೆ ಅವಾಗ ಏನಾಗತ್ತೆ ದೀಸ್ ಟೂ ಚಾರ್ಜಸ್ ವಿಲ್ ಅಟ್ರಾಕ್ಟ್ ಈಚ್ ಅದರ್ ರೈಟ್ ಸೊ ದೀಸ್ ಟೂ ಚಾರ್ಜಸ್ ಏನಾಗತ್ತೆ ಇವು ಅಟ್ರಾಕ್ಟ್ ಆಗತ್ತೆ ದೇರ್ ಫೋರ್ Like charges repel each other, unlike charges attract each other. Okay. Yes. Now we we know all the materials are made up of atom, right? Atom in the model patti today and the healthy. Okay. But see, consider this is a atom. Okay. This is a atom. An atom it consists of basic. ಥ್ರೀ ಯೂನಿಟ್ಸ್ ಓಕೆ ಬೇಸಿಕ್ ತ್ರೀ ಯೂನಿಟ್ಸ್ ಆರ್ ದೇರ್ ಇನ್ ದ ಆಟಮ್ ಓಕೆ ಡು ಯು ನೋ ವಾಟ್ ಆರ್ ದ ಬೇಸಿಕ್ ಯೂನಿಟ್ಸ್ ಈ ಆಟಮ್ ಅಲ್ಲಿ ತ್ರೀ ಬೇಸಿಕ್ ಯೂನಿಟ್ಸ್ ಇದೆ ಅಂತ ಹೇಳ್ತೀವಿ ಯಾವ ಯಾವಿದೆ ಓಕೆ ಸೋ ಇನ್ಸೈಡ್ ದ ಆಟಮ್ ಮೀನ್ಸ್ ಸೆಂಟರ್ ಪಾರ್ಟ್ ದೇರ್ ಈಸ್ ನ್ಯೂಕ್ಲಿಯಸ್ ಓಕೆ ಸೆಂಟ್ರಲ್ ಪಾರ್ಟ್ ಅಲ್ಲಿ ಏನಿದೆ ಇದನ್ನ ನಾವೇನಂತ ಕರೀತೀವಿ ಇಟ್ ಈಸ್ ಕಾಲ್ಡ್ ನ್ಯೂಕ್ಲಿಯಸ್ Okay. Yes. This is an atom. Okay. This atom consists of three main parts. Okay. Three parts. That is, one is protons. Second one is electrons. Okay. Electrons. Third one is neutrons. Okay. Protons, electrons, and

पॉजिटिवली पार्टिकल्स इलेक्ट्रॉन्स एलेक्ट्रॉन नेगेटिवली चार्ज्ड पार्टिकल्स ओके प्रोटॉन्स आर् पॉजिटिवली चार पार्टिकल एलेक्ट्रॉन्टिवली चार एनी न्यूट्रॉन्ट हनी मींस इट इज न्यूट्रल ओके प्रोटॉन्ए इन सैड दूक्लिये ఎలక్ట్రాన్స్ రివాల్వ్ అరౌండ్ ద న్యూక్లియస్ యవగ్లూ ఎలక్ట్రాన్స్ ఏని ఔటర్ షెల్ నల్లి రివాల్వ్ ఆ రౌండ్ ఓకే సో ప్రోటాన్స్ ఇోటోన్స్ అయితే న్యూక్లియస్ దీస్ ఆర్ పాజిటివ్లీ చార్జ్డ్ పార్టికల్స్ ఎలక్ట్రాన్స్ ఆర్ రివాల్వ్ అరౌండ్ ది న్యూక్లియస్ న్యూట్రాన్స్ ఆర్ ఇన్ బిట్వీన్ దీస్ టు పార్ట్స్ ఓకే సో వాట్ ఇస్ చార్జ్ చార్జ్ ఇస్ అ బేసిక్ ప్రాపర్టీ ఆఫ్ ద మ్యాటర్ అండ్ ఇట్ ఎక్స్‌పీరియన్సెస్ అ ఫోర్స్ వెన్ ఇట్ కీప్స్ ఇన్ ద ఎలక్ట్రోమాగ్నెటిక్ ఫీల్డ్

ಓಕೆ ಎಲೆಕ್ಟ್ರಾನ್ಸ್ ಯಾವ ಚಾರ್ಜ್ ಆಗಿದೆ ಇದು ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ ಓಕೆ ಈ ಟಾಪಿಕ್ ಅಲ್ಲಿ ಎಲ್ಲಾ ಕಡೆ ನಾವು ಎಲೆಕ್ಟ್ರಾನ್ಸ್ 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 ಅಂತ ನಾವು ಬಹಳ ಸಲ ಯೂಸ್ ಮಾಡ್ತೀವಿ ಓಕೆ ಬಿಕಾಸ್ ಎಲೆಕ್ಟ್ರಿಸಿಟಿ ಮೀನ್ಸ್ ಇಟ್ ಈಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ದರ್ಫೋರ್ ಇಟ್ ಈಸ್ ದ ಫ್ಲೋ ಆಫ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಓಕೆ ದಿಸ್ ಇಸ್ ಕಾಲ್ಡ್ ಅಸ್ ಎಲೆಕ್ಟ್ರಿಸಿಟಿ ಎಸ್ What do you mean by electric current circuit? Yes. Electric current is expressed by the amount of charge flowing through a particular area in unit time. In other words, it is the rate of flow of electric charges. It is the rate of flow of electric charges. ಎಲೆಕ್ಟ್ರಿಕ್ ಓಕೆ ಎಲೆಕ್ಟ್ರಿಕ್ ಚಾರ್ಜಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಟೂ ಟೈಪ್ಸ್ ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್ ನಾನು ಈಗಲೇ ಹೇಳಿದೆ ಓಕೆ ಸಿ ವಾಟ್ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ದ ಅಮೌಂಟ್ ಆಫ್ ಚಾರ್ಜ್ ಥ್ರೂ ಅ ಪರ್ಟಿಕ್ಯುಲರ್ ಏರಿಯಾ ಸಿ ಫ್ಲೋವಿಂಗ್ ಪರ್ಟಿಕ್ಯುಲರ್ ಏರಿಯಾ ದಿಸ್ ಈಸ್ ಒನ್ ಕಂಡಕ್ಟರ್ ಐ ಆಮ್ ಟೇಕಿಂಗ್ ಓಕೆ ಸೊ ಒನ್ ಸ್ಮಾಲ್ ವಯರ್ ಇದೆ ಅಂತ ತಿಳ್ಕೊಡ್ರಿ ಕಂಡಕ್ಟರ್ ಅಂತಂದ್ರೆ ಕಂಡಕ್ಟಿಂಗ್ ಮಟೀರಿಯಲ್ ಅಂದ್ರೆ ಗೊತ್ತಿದೆ ಸೊ ವೈರ್ ತೊಗೋತಿರ ಇನ್ಸೈಡ್ ದ ಹೊರಗಡೆ ನಿಮ್ಗೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ ಬಟ್ ಇನ್ ಸೈಡ್ ದ ವೈರ್ ಇಟ್ ಕಂಟೈನ್ಸ್ ಮೆಟಲ್ ವೈರ್ ಸೊ ದಟ್ ಈಸ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಓಕೆ ದಿಸ್ ಈಸ್ ಅ ಕಂಡಕ್ಟರ್ ಅಂಡ್ ದ ಫ್ಲೋವಿಂಗ್ ಆಫ್ ಎಲೆಕ್ಟ್ರಾನ್ಸ್ ಓಕೆ ಹಿಯರ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಎಕ್ಸ್ಪ್ರೆಸ್ ಬೈ ದ ಅಮೌಂಟ್ ಆಫ್ ಚಾರ್ಜ್ ಫ್ಲೋವಿಂಗ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಏರಿಯಾ ಈಗ ಇಲ್ಲಿ ನಮ್ಗೆ ಎಲೆಕ್ಟ್ರಾನ್ಸ್ ಏನಾದ್ರು ಫ್ಲೋ ಆಗ್ತಾ ಇದ್ರೆ ದಿಸ್ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಫ್ಲೋ ಆಗ್ತಾ ಇದೆ ಹೌದಾ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅವು ಏನಾಗ್ತಾ ಇದೆ ಫ್ಲೋ ಆಗ್ತಾ ಇದೆ ಫ್ಲೋ ಆಗೋದು ಅಂದ್ರೆ ಹರಿಯೋದು ಓಕೆ ಕಂಟಿನ್ಯೂಯಸ್ ಆಗಿ ಫ್ಲೋ ಆಗ್ತಾ ಇದೆ ಸೊ ದೀಸ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋವಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಇನ್ ಯೂನಿಟ್ ಟೈಮ್ ಯುನಿಟ್ ಟೈಮ್ ಅಂತಂದ್ರೆ ಒನ್ ಸೆಕೆಂಡ್ ಅಲ್ಲಿ ಎಷ್ಟು ಫ್ಲೋ ಆಗಿದೆ ಟೂ ಸೆಕೆಂಡ್ಸ್ ಅಲ್ಲಿ ಎಷ್ಟು ಫ್ಲೋ ಆಗಿದೆ ಒನ್ ಮಿನಿಟ್ ಅಲ್ಲಿ ಎಷ್ಟು ಫ್ಲೋ ಆಗಿದೆ ಅಂದ್ರೆ ನಾವು ಒಂದು ಟೈಮ್ ಯೂನಿಟ್ ಟೈಮ್ ಅನ್ನ ಹೇಳ್ತೀವಿ ಸೊ ದೇರ್ ಫೋರ್ ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ದ ಅಮೌಂಟ್ ಆಫ್ ಚಾರ್ಜ್ ಕ್ಲೋವಿಂಗ್ ಥ್ರೂ ಅ ಪರ್ಟಿಕ್ಯುಲರ್ ಏರಿಯಾ ಇಲ್ಲಿ ಒಂದು ಎಲೆಕ್ಟ್ರಾನ್ ಇಲ್ಲಿ ಒಂದು ಎಲೆಕ್ಟ್ರಾನ್ ಇಲ್ಲಿ ಒಂದು ಎಲೆಕ್ಟ್ರಾನ್ ಹಂಗಿಲ್ಲ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಫ್ಲೋ ಆಗ್ತಾ ಇದೆ ಸೊ ಬಿಟ್ವೀನ್ ದೀಸ್ ಕಂಡಕ್ಟಿಂಗ್ ವೈರ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಕ್ಲೋವಿಂಗ್ ಸೊ ದೇರ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಕ್ಲೋವಿಂಗ್ ಇನ್ ಪರ್ಟಿಕ್ಯುಲರ್ ಏರಿಯಾ ಅಂಡ್ ಇನ್ ಯೂನಿಟ್ ಟೈಮ್ ಇಷ್ಟು ಟೈಮ್ ಅಲ್ಲಿ ಇಷ್ಟು ಫ್ಲೋ ಆಗಿದೆ ಅಂತ ನಾವು ಹೇಳ್ತೀವಲ್ಲ ದೇರ್ ಫೋರ್ ಇಟ್ ಇಸ್ A particular area in unit time that we call it as a electric current. Electric current. Electric current and it is the flowing of charges. Okay. Which charges? These are negatively charged. That means it is electrons only. In other words, it is the rate of flow of electric charges. Okay, rate of flow of electric charges is called electric current. Okay. The charges are of two types: that is positive charges and negative charges. Next, we will come to know electric current. Electric current Tandre, you know. Electric current was considered to be the flow of positive charges. See, this is very interesting. Electric current was considered electric current was considered to be the flow of positive charges, and the direction of flow of positive charge was taken to be the direction of electric current. Conventionally

ದೇರ್ ಆರ್ ಓನ್ಲಿ ಚಾರ್ಜಸ್ ಅಂತ ತಿಳ್ಕೊಂಡಿದ್ರು ಅವರು ಹೌದಾ ಟೂ ಚಾರ್ಜಸ್ ಪಾಸಿಟಿವ್ ಚಾರ್ಜ್ ಒನ್ ಇಸ್ ನೆಗೆಟಿವ್ ಚಾರ್ಜ್ ಅಂತ ತಿಳ್ಕೊಂಡ ತಿಳ್ಕೊಂಡಿದ್ರು ಸೊ ಅವ್ರೇನ್ ಮಾಡ್ತಿದ್ರು ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದ್ರೆ ಇಟ್ ಇಸ್ ದ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್ ಅಂತ ಕರಿತಾ ಇದ್ರು ಓಕೆ ಇಟ್ ಇಸ್ ದ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್ ಅಂತ ಕರಿತಾ ಇದ್ರು ಸೊ ದಿಸ್ ಈಸ್ ಅ ಒನ್ ಕಂಡಕ್ಟರ್ ಹಿಯರ್ ಎಲೆಕ್ಟ್ರಾನ್ಸ್ ಮೀನ್ಸ್ ಹಿಯರ್ ಚಾರ್ಜಸ್ ಆರ್ ಫ್ಲೋಯಿಂಗ್ ಅವ್ರೇನ್ ತಿಳ್ಕೊಂಡಿದ್ರು ದೀಸ್ ಆರ್ ದ ಆ ಚಾರ್ಜಸ್ ಮೀನ್ಸ್ ದಿಸ್ ಚಾರ್ಜ್ ಇದು ಪಾಸಿಟಿವ್ಲಿ ಚಾರ್ಜ್ ಆಗಿದೆ ಅಂತ ತಿಳ್ಕೊಂಡಿದ್ರು ಬಟ್ ಯಾವಾಗ ಪ್ರೋಟೋನ್ಸ್ ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ ಡಿಸ್ಕವರ್ ಆಯ್ತು ಅವಾಗ ಗೊತ್ತಾಯ್ತು ದೀಸ್ ಆರ್ ದ ಫ್ಲೋ ಮೀನ್ಸ್ ದೀಸ್ ಆರ್ ಚಾರ್ಜಸ್ ದೀಸ್ ಚಾರ್ಜಸ್ ಆರ್ ನೆಗೆಟಿವ್ ಚಾರ್ಜಸ್ ಮೀನ್ಸ್ ದೀಸ್ ಆರ್ ಎಲೆಕ್ಟ್ರಾನ್ಸ್ ಇಟ್ ಇಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ ಅಂತ ಅವಾಗ ಗೊತ್ತಾಯ್ತು ಸೊ ನಾವೇನು ಹೇಳ್ತೀವಿ ಫಸ್ಟ್ ಅವ್ರೇನ್ ಹೇಳ್ತಿದ್ರು ಇಟ್ ಈಸ್ ದ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್ ಅಂತ ಹೇಳ್ತಾ ಇದ್ರು ಹೌದಾ ಬಟ್ ಆಮೇಲೆ ಡಿಸ್ಕವರ್ ಆದ್ಮೇಲೆ ಏನಂತೀವಿ ಇಟ್ ಈಸ್ ದ ಫ್ಲೋ ಆಫ್ ನೆಗೆಟಿವ್ ಚಾರ್ಜಸ್ ಮೀನ್ಸ್ ಇಟ್ ಇಸ್ ಎಕ್ಸಾಕ್ಟ್ಲಿ ಅಪೋಸ್ ಡೈರೆಕ್ಷನ್ ಆಫ್ ದ ಕರೆಂಟ್ ಅದಕ್ಕೆ ಅವ್ರು ಹೇಳ್ತಾರೆ ಸೊ ಕನ್ವೆನ್ಶನಲಿ ಇನ್ ಕನ್ವೆನ್ಶನಲಿ ಅಂದ್ರೆ ಆಮೇಲೆ ಗೊತ್ತಾಯ್ತು ನಮ್ಗೆ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕಿಟ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಸರ್ಕಿಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಟೇಕನ್ ಆಸ್ ಅಪೋಸಿಟ್ ಡೈರೆಕ್ಷನ್ ಫಸ್ಟ್ ಅವರು ಪಾಸಿಟಿವ್ ಆಗಿ ತಗೋತಾ ಇದ್ರು ಬಟ್ ಕರೆಂಟ್ ಹೆಂಗೆ ಫ್ಲೋ ಆಗ್ತಾ ಇದೆ ನೆಗೆಟಿವ್ ಆಗಿ ಫ್ಲೋ ಆಗ್ತಾ ಇದೆ ಸೊ ಇಟ್ ಇಸ್ ಅಪೋಸಿಟ್ ಡೈರೆಕ್ಷನ್ ಆಫ್ ದ ಕರೆಂಟ್ ಫ್ಲೋ ಆಫ್ ಎಲೆಕ್ಟ್ರಾನ್ ವಿಚ್ ಇಸ್ ನೆಗೆಟಿವ್ ಓಕೆ ನೆಕ್ಸ್ಟ್ ವಾಟ್ ಯು ಮೀನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎಲೆಕ್ಟ್ರಿಕ್ ಸರ್ಕಿಟ್ ಅಂತಂದ್ರೆ ಏನು ಎಸ್ ಎಲೆಕ್ಟ್ರಿಕ್ ಸರ್ಕಿಟ್ ಓಕೆ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಎಲೆಕ್ಟ್ರಿಕ್ ಸರ್ಕಿಟ್ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದ್ರೆ ನೋಡಿದ್ವಿ ಸೊ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಎಕ್ಸ್ಪ್ರೆಸ್ಡ್ ಬೈ ದ ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಥ್ರೂ ಅ ಪರ್ಟಿಕ್ಯುಲರ್ ಏರಿಯಾ ಇನ್ ಯೂನಿಟ್ ಟೈಮ್ ಓಕೆ ಇದನ್ನ ನಾವ್ ಏನಂತ ಹೇಳ್ತೀವಿ ದಿಸ್ ಇಸ್ ಅ ಕಂಡಕ್ಟರ್ ಹಿಯರ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ ಇನ್ ಯೂನಿಟ್ ಟೈಮ್ ಸೊ ಹಿಯರ್ ನಾವ್ ಏನ್ ನೋಡ್ತಾ ಇದೀವಿ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಎಕ್ಸ್ಪ್ರೆಸ್ ಐ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನಾವು ಐ ಅಂತ ತಗೋತೀವಿ ಅಂಡ್ ಚಾರ್ಜಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಬೈ

कंडक्टर और इन अ पर्टिक्युर एरियालांट दट इज आई क्यू डिड बी प्लस और माइनस इट इज इंटू एन इंटू मीन एन इज अ नंबर ऑफ इलेक्ट्रॉन्स

In unit time, unit time is T. Charge is Q. Therefore, I is equal to Q divided by T. Barathe. Okay. Q means it is the number of charges, number of electrons. A plus or minus NE. N is number of electrons. E is electrons, charge of electron. That is, charge of electron is minus 1.6 into 10 is to minus 19 coulomb. This is all about the electric current. Okay. Now we'll discuss about the electric circuit.

ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಪಾತ್ ಓಕೆ ಈಗ ನಮಗೆ ಎಸ್ ಹಿತೇಶ್ ನೆಟ್ವರ್ಕ್ ಪ್ರಾಬ್ಲಮ್ಮಾ ಸ್ವಲ್ಪ ಎಸ್ ಓಕೆ ಓಕೆ ಎಲೆಕ್ಟ್ರಿಕ್ ಸರ್ಕಿಟ್ ಅಂತಂದ್ರೆ ಏನು ನೋಡೋಣ ಸೊ ಸಿಂಪಲ್ ಸರ್ಕಿಟ್ ಸರ್ಕಿಟ್ ಅಂತ ಅಂದ್ರೆ ಏನು ಇಲ್ಲಿ ನಾವೇನ್ ಮಾಡಿರ್ತೀವಿ ಒಂದು ಸರ್ಕಿಟ್ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗ್ಬೇಕು ಇಲ್ಲಿ ಒಂದು ಬ್ಯಾಟ್ರಿ ಇರತ್ತೆ ಓಕೆ ಆ ಬ್ಯಾಟ್ರಿಯನ್ನ ನಾವೇನ್ ಮಾಡ್ತೀವಿ ಬಲ್ಬಿಗೆ ಕನೆಕ್ಟ್ ಮಾಡ್ತೀವಿ ಸೊ ಬಲ್ಬ್ ಹೆಂಗ್ ಲೋ ಆಗತ್ತೆ ಬರೀ ಬ್ಯಾಟ್ರಿ ಮತ್ತೆ ಬಲ್ಬ್ ಇದ್ರೆ ಲೋ ಆಗತ್ತ ಇಲ್ಲ ಸೊ ನಮ್ಗೆ ಏನ್ ಬೇಕಲ್ಲಿ ವಿ ನೀಡ್ ಒನ್ ಸ್ವಿಚ್ ಫಾರ್ ಆನ್ ಅಂಡ್ ಆಫ್ ಹೌದಾ ಸೊ ನಮಗ್ ಒಂದ್ ಸ್ವಿಚ್ ಬೇಕು ಎದಕ್ ಬೇಕು ಆನ್ ಅಂಡ್ ಆಫ್ ಇಗ್ ಬೇಕು ಸೊ ಎಲೆಕ್ಟ್ರಿಕ್ ಸರ್ಕಿಟ್ ಅಂತಂದ್ರೆ ಇಟ್ ಈಸ್ ಅ ಸಿಂಪಲ್ ಇಟ್ ಈಸ್ ಎ ಎಲೆಕ್ಟ್ರಿಕ್ ಪಾತ್ ಒಂದ್ ಈಗ ಎಲೆಕ್ಟ್ರಿಕ್ ನಾವೇನಂತೀವಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ಬೇಕಂದ್ರೆ ಒಂದು ಪಾತ್ ಒಂದು ದಾರಿಯನ್ನ ತೋರಿಸ್ಬೇಕಲ್ಲ ಅದಕ್ಕೆ ಹೌದಾ ಸೊ ಒಂದು ದಾರಿಯನ್ನ ತೋರಿಸಿದಾಗ ಏನಾಗತ್ತೆ ಅಲ್ಲಿ ಎಲೆಕ್ಟ್ರಾನ್ಸ್ ಗಳು ಫ್ಲೋ ಆಗತ್ತೆ ಮೀನ್ಸ್ ಪರ್ಟಿಕ್ಯುಲರ್ ಒಂದು ಪಾತ್ ಅನ್ನ ತೋರಿಸ್ಬೇಕು ಆ ಪಾತ್ ಹೆಂಗಿರತ್ತೆ ಅಂತಂದ್ರೆ ಅಲ್ಲಿ ಬ್ಯಾಟ್ರಿ ಇರತ್ತೆ ಸ್ವಿಚ್ ಇರತ್ತೆ ವೈಯರ್ಸ್ ಇರುತ್ತೆ ಸೊ ಬ್ಯಾಟ್ರಿ ಹಾಕ್ಬೇಕು ನಮ್ಗೆ

ಒಂದ್ ಎಂಡ್ ಪಾಸಿಟಿವ್ ತೋರಿಸುತ್ತೆ ಅಲ್ಲಿ ನಿಮ್ ಸೆಲ್ ಅನ್ನ ನೋಡಿದ್ರೆ ನಿಮ್ ಸೆಲ್ ಗೊತ್ತಾಗತ್ತೆ ಒಂದ್ ಎಂಡ್ ಅನ್ನ ಪಾಸಿಟಿವ್ ಅಂತ ಹಾಕಿರ್ತಾರೆ ಇನ್ನೊಂದ್ ಹೆಂಡ ನೆಗೆಟಿವ್ ಅಂತ ಹಾಕಿರ್ತಾರೆ ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಪಾಸಿಟಿವ್ ಅಂಡ್ ನೆಗೆಟಿವ್ ಪಾಸಿಟಿವ್ ಅಂತಂದ್ರೆ ಇಟ್ ಈಸ್ ಹೈ ಪೊಟೆನ್ಶಿಯಲ್ ಸೈಡ್ ಮೀನ್ಸ್ ಹೈ ಪೊಟೆನ್ಷಿಯಲ್ ಸೈಡ್ ಅಂತ ಕರಿತೀವಿ ಇಟ್ ಈಸ್ ಲೋ ಪೊಟೆನ್ಶಿಯಲ್ ಸೈಡ್ ಆಲ್ವೇಸ್ ಎಲೆಕ್ಟ್ರಾನ್ಸ್ ಕ್ಲೋಸ್ ಫ್ರಮ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ ಅಂದ್ರೆ ಹೆಚ್ಚಿನ ಪ್ರೆಷರ್ ಇಂದ ಕಡಿಮೆ ಪ್ರೆಷರ್ ಗೆ ಎಲೆಕ್ಟ್ರಾನ್ಸ್ ಕ್ಲೋ ಆಗತ್ತೆ

ಸಿಂಪಲ್ ಪಾತ್ ಇಲ್ಲಿ ನಾವು ಬ್ಯಾಟ್ರಿ ವಯರ್ಸ್ ಮತ್ತೆ ಸ್ವಿಚ್ ಅನ್ನ ಯೂಸ್ ಮಾಡಿ ಏನ್ ಈ ಪಾತ್ ಅನ್ನ ರೆಡಿ ಮಾಡಿದೀವಿ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಅ ಎಲೆಕ್ಟ್ರಿಕ್ ಸರ್ಕಿಟ್ ಏನಂತ ಕರಿತೀವಿ ಎಲೆಕ್ಟ್ರಿಕ್ ಸರ್ಕಿಟ್ ಇಸ್ ಇಟ್ ಈಸ್ ಅ ಸಿಂಪಲ್ ಪಾತ್ ಇಟ್ ಈಸ್ ಅ ಸಿಂಪಲ್ ಕ್ಲೋಸ್ಡ್ ಪಾತ್ ಓಕೆ ಕ್ಲೋಸ್ಡ್ ಪಾತ್ ಅಂತ ಯಾವಾಗ ಕರಿತೀವಿ ವೆನ್ ಇಟ್ ಇಸ್ ಓಪನ್ ವೆನ್ ಇಟ್ ಈಸ್ ಕ್ಲೋಸ್ಡ್ ವೆನ್ ಸ್ವಿಚ್ ಈಸ್ ಆನ್ ಈಗ ನೀವು ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಬಲ್ಬ್ ಗ್ಲೋ ಆಗುತ್ತೆ ಸೊ ಇಟ್ ಈಸ್ ಅ ಕ್ಲೋಸ್ಡ್ ಸರ್ಕಿಟ್ ಓಕೆ ಕ್ಲೋಸ್ಡ್ ಸರ್ಕಿಟ್ ಯಾಕೆ ಕ್ಲೋಸ್ ಆಗತ್ತೆ ಈಗ ದಿಸ್ ಈಸ್ ಓಪನ್ ಸರ್ಕಿಟ್ ಈ ವೈರ್ ಮತ್ತು ಈ ವೈರ್ ಮಧ್ಯೆ ಗ್ಯಾಪ್ ಇದೆ ಹೌದಾ ಇಲ್ಲಿ ಗ್ಯಾಪ್ ಇದೆ ಈ ಗ್ಯಾಪ್ ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ ಓಪನ್ ಸರ್ಕಿಟ್ ಅಂತ ಕರಿತೀವಿ ಏನಂತ ಕರಿತೀವಿ ಇದನ್ನ ಓಪನ್ ಸರ್ಕಿಟ್ ಸೊ ಈಗ ನಾವೇನಾದ್ರೂ ಈಗ ಆನ್ ಮಾಡಿದ್ರೆ ಅವಾಗ ಏನಾಗುತ್ತೆ ಈ ವೈರ್ ಮತ್ತೆ ಈ ವೈರ್ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದಾಗ ಅದು ಕ್ಲೋಸ್ಡ್ ಆಗತ್ತೆ ಕ್ಲೋಸ್ ಆದಾಗ ಮತ್ತೆ ಕರೆಂಟ್ ಫ್ಲೋ ಆಗತ್ತೆ ಕರೆಂಟ್ ಫ್ಲೋ ಆಗೋದು ಅಂದ್ರೆ ಅದು ಕ್ಲೋಸ್ಡ್ ಸರ್ಕಿಟ್ ಅವಾಗ ನಿಮ್ ಬಲ್ಬ್ ಗ್ಲೋ ಆಗುತ್ತೆ ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಸರ್ಕಿಟ್ಸ್ ವಿಟಿಂಗ್ ಒನ್ ಇಸ್ ಓಪನ್ ಸರ್ಕಿಟ್ ಅನದರ್ ಒನ್ ಈಸ್ ಕ್ಲೋಸ್ಡ್ ಸರ್ಕಿಟ್ ವೆನ್ ಇಟ್ ಈಸ್ ಓಪನ್ ವೆನ್ ಇಟ್ ಈಸ್ ಕ್ಲೋಸ್ಡ್ ವೆನ್ ಯು ಆರ್ ವೆನ್ ಯು ಆಫ್ ದ ಸರ್ ಸ್ವಿಚ್ ನೀವು ಆಫ್ ಮಾಡಿರ್ತೀರಾ ಅವಾಗ ಇದು ಓಪನ್ ಸರ್ಕಿಟ್ ಆಗುತ್ತೆ ಯಾವಾಗ ನೀವು ಆನ್ ಮಾಡ್ತೀರಾ ಸ್ವಿಚ್ ಅನ್ನ ಅವಾಗ ಅದು ಕ್ಲೋಸ್ಡ್ ಸರ್ಕಿಟ್ ಆಗುತ್ತೆ ಸೊ ಕ್ಲೋಸ್ಡ್ ಸರ್ಕಿಟ್ ಆದಾಗ ಏನಾಗುತ್ತೆ ಕಂಪ್ಲೀಟ್ ಎಲೆಕ್ಟ್ರಾನ್ಸ್ ಗ್ಲೋ ಆಗುತ್ತೆ ಬಲ್ಬ್ ಗ್ಲೋ ಆಗುತ್ತೆ ಹೌದಾ

ಹೌದಾ ಅವಾಗ ಬಲ್ಬ್ ಗ್ಲೋ ಆಗೋದಿಲ್ಲ ಬಟ್ ವೆನ್ ಇಟ್ ಈಸ್ ಅ ಕ್ಲೋಸ್ಡ್ ಸರ್ಕಿಟ್ ಕ್ಲೋಸ್ಡ್ ಸರ್ಕಿಟ್ ಅಂತಂದ್ರೆ ಏನಿರುತ್ತೆ ಅವಾಗ ನಮ್ಗೆ ಎಲೆಕ್ಟ್ರಾನ್ಸ್ ಫ್ಲೋ ಆಗತ್ತೆ ಸೊ ಎಲೆಕ್ಟ್ರಿಕ್ ಕರೆಂಟ್ ಈ ವೈರ್ ಇಂದ ಫ್ಲೋ ಆಗುತ್ತೆ ಯಾಕೆ ವೈರ್ಸ್ ಅನ್ನ ಯೂಸ್ ಮಾಡ್ತೀರಾ ಬಿಕಾಸ್ ಆ ವೈರ್ ಇಂದೇ ನಮ್ಗೆ ಎಲೆಕ್ಟ್ರಾನ್ಸ್ ಕರೆಂಟ್ ಫ್ಲೋ ಆಗತ್ತೆ ಹೌದಾ ಸೊ ಆ ಫ್ಲೋ ಆಗಿ ಏನಾಗುತ್ತೆ ಬಲ್ಬ್ ಗ್ಲೋ ಆಗುತ್ತೆ ಯಾವಾಗ ಬಲ್ಬ್ ಗ್ಲೋ ಆಗತ್ತೆ ವೆನ್ ಇಟ್ ಈಸ್ ಅ ಕ್ಲೋಸ್ ಡು ಸರ್ಕಿಟ್ ಸರ್ಕಿಟ್ ಕ್ಲೋಸ್ ಆದಾಗ ಬಲ್ಬ್ ಗ್ಲೋ ಆಗತ್ತೆ ಓಪನ್ ಇದ್ದಾಗ ಬಲ್ಬ್ ಗ್ಲೋ ಆಗೋದಿಲ್ಲ ಆಫ್ ಇದ್ದಾಗ ಬಲ್ಬ್ ಗ್ಲೋ ಆಗೋದಿಲ್ಲ ಫ್ಯಾನ್ ಆನ್ ಆಗೋದಿಲ್ಲ ಸೊ ವೆನ್ ಯಾವಾಗ ನೀವು ಆನ್ ಮಾಡ್ತೀರಾ ಬಟನ್ ಅನ್ನ ಅವಾಗ ಅದು ಗ್ಲೋ ಆಗತ್ತೆ ಫ್ಯಾನ್ ಆನ್ ಆಗತ್ತೆ ಹೌದಾ ಸೊ ಎಸ್ ಸಿ ದಿಸ್ ಇಸ್ ಅ ಒನ್ ಸಿಂಪಲ್ ಸರ್ಕಿಟ್ ಡೈಗ್ರಾಮ್ ಹಾ ಸಿಂಪಲ್ ಸರ್ಕಿಟ್ ಡೈಗ್ರಾಮ್ ಏನೇನಿದೆ ಇಲ್ಲಿ ಇದು ಇದನ್ನ ನಾವೇನಂತ ಕರಿತೀವಿ ಸಿಂಬಾಲ್ಸ್ ಅನ್ನ ಯೂಸ್ ಮಾಡಿ ನಾವು ಡೈಗ್ರಾಮ್ ಅನ್ನ ತೆಗೆದ್ರೆ ಅದು ಸಿಂಪಲ್ ಸರ್ಕಿಟ್ ಡಯ್ರಾಮ್ ಈ ಸರ್ಕಿಟ್ ಡೈಗ್ರಾಮ್ಸ್ ಅಲ್ಲಿ ಏನೇನಿದೆ ಒಂದ್ ಬ್ಯಾಟ್ರಿ ಇದೆ ಹೌದಾ ಈ ತರ ಏನಾದ್ರೂ ಬಂದ್ರೆ ಇದು ಬ್ಯಾಟ್ರಿ ಒಂದ್ ಇಸ್ ಪಾಸಿಟಿವ್ ಅಂಡ್ ಒಂದ್ ಇಸ್ ನೆಗೆಟಿವ್ ಅಂಡ್ ಯಾವ್ದು ದೊಡ್ಡದಾಗಿರುತ್ತೆ ಅದು ಪಾಸಿಟಿವ್ ಅಂಡ್ ಯಾವ್ದು ಚಿಕ್ಕದಾಗಿತ್ತೆ ಅದು ನೆಗೆಟಿವ್ ಅಂಡ್ ಓಕೆ ಒಂದ್ ಬ್ಯಾಟ್ರಿ ಇದೆ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿಂದ ಏನ್ ಮಾಡ್ತೀರಾ ಒಂದು ಈ ಸ್ವಿಚ್ ಸ್ವಿಚ್ ಅಂತಂದ್ರೆ ಇಲ್ಲಿ ನಾವು ಪ್ಲಗ್ ಕೀ ಅನ್ನ ಯೂಸ್ ಮಾಡ್ತೀವಿ ಹಿಂಗೇನಾದ್ರು ಬಂದ್ರೆ ಇದು ಪ್ಲಗ್ ಕೀ ಈ ತರ ಡಾಟ್ ಪಾಯಿಂಟ್ ಬಂದ್ರೆ ಅದು ಕ್ಲೋಸ್ ಆಗಿದೆ ಇಷ್ಟೇ ಬಂದ್ರೆ ಅದು ಓಪನ್ ಆಗಿದೆ ಇಲ್ಲಿ ನೋಡಿ ಇದು ಓಪನ್ ಸರ್ಕಿಟ್ ಓಪನ್ ಸರ್ಕಿಟ್ ಇದ್ದಾಗ ನಾವು ಇಲ್ಲಿ ಪ್ಲಗ್ ಕಿ ಅಂತಂದ್ರೆ ಇಟ್ ಈಸ್ ಆಕ್ಟ್ ಆಸ್ ಅ ಬ್ರಿಡ್ಜ್ ನಾ ಹೇಳ್ತೀನಿ ಪ್ಲಕ್ ಕಿ ಅಂದ್ರೆ ಏನು ಅಂತ ಓಕೆ ಸೊ ಇದು ಪ್ಲಗ್ ಕಿ ಇದನ್ನ ನಾವು ಪ್ಲಗ್ ಕಿ ಅಂತ ಕರಿತೀವಿ ಇದನ್ನ ಆಮ್ ಮೀಟರ್ ಅಂತ ಕರೀತಾರೆ ಸೊ ಈ ತರ ಏನಾದ್ರು ಬಂದ್ರೆ ಇದು ಮೀಟರ್ ಆಮ್ ಮೀಟರ್ ಅಂತಂದ್ರೆ ಏನು ಸೊ ದಿಸ್ ಈಸ್ ಆಮ್ ಮೀಟರ್ ಇದು ಮೀಟರ್ ಆಮ್ ಮೀಟರ್ ಅಂತಂದ್ರೆ ಏನು ಇಟ್ ಈಸ್ ಡಿವೈಸ್ ಯೂಸ್ ಟು ಮೇಜರ್ ದ ಕರೆಂಟ್ ಸೊ ಈಗ ಕರೆಂಟ್ ಫ್ಲೋ ಆಗ್ತಾ ಇದೆ ಸರ್ಕಿಟ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗತ್ತೆ ಅದು ನಮಗ್ ಬೇಕಲ್ಲ ಸೊ ನಾವ್ ಅದ್ ಅಳತೆ ಮಾಡ್ಬೇಕಂತಂದ್ರೆ ಎಷ್ಟು ಕರೆಂಟ್ ಫ್ಲೋ ಆಗಿದೆ ಅಂತ ಅಳತೆ ಮಾಡ್ಬೇಕಾದ್ರೆ ಒನ್ ಡಿವೈಸ್ ಇಸ್ ಯೂಸ್ಡ್ ದಾಟ್ ಡಿವೈಸ್ ಇಸ್ ಕಾಲ್ಡ್ ಅಸ್ ಆಮ್ ಮೀಟರ್ ಅದನ್ನ ಏನಂತ ಕರಿತೀವಿ ಆಮ್ ಮೀಟರ್ ಅಂತ ಕರಿತೀವಿ ಆಮ್ ಮೀಟರ್ ಅನ್ನ ಏದಿಂದ ಸೂಚಿಸ್ತಾರೆ ಓಕೆ ದಿಸ್ ಈಸ್ ದ ಡಿವೈಸ್ ಹ್ಮ್ ಇಲ್ಲಿ ಇದು ಪಾಸಿಟಿವ್ ಟರ್ಮಿನಲ್ ಇದು ನೆಗೆಟಿವ್ ಟರ್ಮಿನಲ್ ಓಕೆ ಈ ರೆಡ್ ಕಲರ್ ಏನ್ ಕಾಣಿಸ್ತಾ ಇದೆ ಇದು ಪಾಸಿಟಿವ್ ಟರ್ಮಿನಲ್ ಈ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆ ನೆಗೆಟಿವ್ ಟರ್ಮಿನಲ್ ಇಲ್ಲಿ ನಿಮ್ಗೆ ರೀಡಿಂಗ್ ಬರುತ್ತೆ ಓಕೆ ಎಷ್ಟು ಕರೆಂಟ್ ಫ್ಲೋ ಆಗಿದೆ ಅಂತ ಇದು ಒಂದು ಇರುತ್ತೆ ಇದೇನಾಗುತ್ತೆ ಡಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಇಷ್ಟು ಬರುತ್ತೆ ಇಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಅಂದ್ರೆ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಷ್ಟು ರೀಡಿಂಗ್ಸ್ ಅನ್ನ ಅದು ತೋರ್ಸತ್ತೆ ದಿಸ್ ಇಸ್ ಆ ಮೀಟರ್ ಇಟ್ ಈಸ್ ಯೂಸ್ ಟು ಮೇಜರ್ ದ ಕರೆಂಟ್ ಇನ್ ದ ಸರ್ಕಿಟ್ ಒಂದ್ ಸರ್ಕಿಟ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗಿದೆ ಅಂತ ನಾವ್ ತಿಳ್ಕೋಬೇಕಾದ್ರೆ ಅಲ್ಲಿ ನಾವು ಆಮ್ ಮೀಟರ್ ಅನ್ನ ಯೂಸ್ ಮಾಡ್ತೀವಿ ಓಕೆ ಸೊ ಅದನ್ನ ಹೆಂಗ್ ಸೂಚಿಸ್ತಾರೆ ಬರೆದು ಹಿಂಗೆ ಸೂಚಿಸ್ತಾರೆ ಓಕೆ ದಿಸ್ ಇಸ್ ಆಮ್ ಮೀಟರ್ ಈಗ ನಾವೇನ್ ಮಾಡಿದೀವಿ ಆಮ್ ಮೀಟರ್ ಅನ್ನು ತಗೊಂಡು ಹೋಗಿ ಗೆ ಕನೆಕ್ಟ್ ಮಾಡಿದೀವಿ ಇದು ಯಾವ ಸಿಂಬಲ್ ಇದು ಬಲ್ಬ್ ಓಕೆ ದಿಸ್ ಇಸ್ ದ ಸಿಂಬಲ್ ಆಫ್ ಬಲ್ಬ್ ಓಕೆ ನೆಕ್ಸ್ಟ್ ಏನ್ ಮಾಡಿದೀವಿ ಮತ್ತೆ ಈ ಬಲ್ಬ್ ನ ಇನ್ನೊಂದು ಟರ್ಮಿನಲ್ ಅನ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿದೀವಿ ವೆನ್ ಪ್ಲಗ್ ಕಿ ಈ ಪ್ಲಗ್ ಕಿ ಇದೆಯಲ್ಲ ಓಪನ್ ಇದ್ರೆ ಹೆಂಗಿರತ್ತೆ ಹಿಂಗಿರತ್ತೆ ಕ್ಲೋಸ್ ಇದ್ರೆ ಹೆಂಗಿರತ್ತೆ ಹಿಂಗಿರತ್ತೆ ಇಟ್ ಈಸ್ ಆಕ್ಟ್ ಆಸ್ ಅ ಬ್ರಿಡ್ಜ್ ಒಂದ್ ಬ್ರಿಡ್ಜ್ ಇದು ಓಪನ್ ಮತ್ತೆ ಕ್ಲೋಸ್ ಮಾಡಕ್ಕೆ ಒಂದು ಸ್ವಿಚ್ ತರ ಕೆಲಸ ಮಾಡತ್ತೆ ಪ್ಲಗ್ ಕಿ ಇದು ಓಕೆ ನೆಕ್ಸ್ಟ್ ಇದು ಸರ್ಕಿಟ್ ಡಯಾಗ್ರಾಮ್ ಈಗ ನಾವೇನಾದ್ರು ಬ್ಯಾಟ್ರಿ ಆಮ್ ಮೀಟರ್ ಮತ್ತೆ ಲ್ಯಾಂಪ್ ಅನ್ನ ಅಷ್ಟೇ ಯೂಸ್ ಮಾಡಿದ್ರೆ ಅವಾಗ ಸರ್ಕಿಟ್ ಡಯಾಗ್ರಾಮ್ ಹೆಂಗ್ ಆಗ್ತೀವಿ ದಿಸ್ ಇಸ್ ಬ್ಯಾಟ್ರಿ ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ನೆಗೆಟಿವ್ ಅಂಡ್ ಓಕೆ ಇಲ್ಲಿ ನಮ್ಮ ಕರೆಂಟ್ ಫ್ಲೋ ಆಗ್ತಾ ಇದೆ ಇದನ್ನ ನೀವು ಈ ಟರ್ಮಿನಲ್ ನಿಂದ ಒಂದು ಎಂಡ್ ಅಂದ್ರೆ ಬಲ್ಬಿನ ಒಂದು ಎಂಡಿಗೆ ಹಾಕ್ತೀರಾ ಇದನ್ನ ಆ ಮೀಟರ್ ಕನೆಕ್ಟ್ ಮಾಡ್ತೀರಾ ಯಾಕೆ ಆ ಮೀಟರ್ ಕನೆಕ್ಟ್ ಮಾಡ್ತೀರಾ ಎಷ್ಟು ಕರೆಂಟ್ ಫ್ಲೋ ಆಗಿದೆ ಅಂತ ತಿಳ್ಕೊಬೇಕಂತಂದ್ರೆ ಆ ಗೆ ಕನೆಕ್ಟ್ ಮಾಡ್ತೀರಾ ಸೊ ದಿಸ್ ಇಸ್ ಅನದರ್ ಸರ್ಕ್ಯೂಟ್ ಆಯ್ ಓಕೆ ನೆಕ್ಸ್ಟ್ ಬೇಸ್ಡ್ ಆನ್ ದ A current formula that is i is equal to q divided by t. Q divided by t and the charges flowing, q and the amount of charges flowing, t and the time taken. I is the current. Okay. One problem solve. A current of 0 0.5 ampere is drawn by a filament of an electric bulb for 10 minutes. Okay, 10 minutes. ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ದಾಟ್ ಕ್ಲೋಸ್ ಥ್ರೂ ದ ಸರ್ಕಿಟ್ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ಫೈವ್ ಆಂಪಿ ಅಂತ ಕೊಟ್ಟಿದ್ದಾರೆ ಸೊ ಕರೆಂಟ್ ಕ್ಯಾನ್ ಬಿ ಮೇಜರ್ಡ್ ಇನ್ ಆಂಪಿಯರ್ ರೈಟ್ ಜೀರೋ ಪಾಯಿಂಟ್ ಫೈವ್ ಆಂಪಿಯರ್ ಅಂದ್ರೆ ಐ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅವರು ಆಫ್ ಅನ್ ಎಲೆಕ್ಟ್ರಿಕ್ ಬಲ್ಬ್ ಫಾರ್ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಂತಂದ್ರೆ ಟಿ ಕೊಟ್ಟಿದ್ದಾರೆ ನಮ್ಗೆ ಅಂತ ಕೊಟ್ಟಿದ್ದಾರೆ ಟೆನ್ ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ದಾಟ್ ವಿನ್ ಕನ್ವರ್ಟ್ ಇನ್ ಸೆಕೆಂಡ್ಸ್ ದಟ್ ಈಸ್ ಟೆನ್ ಮಿನಿಟ್ಸ್ ಅಂತಂದ್ರೆ ಎಷ್ಟಾಗತ್ತೆ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ಸ್ ಆಗುತ್ತೆ ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ದಾಟ್ ಕ್ಲೋಸ್ ಥ್ರೂ ದ ಸರ್ಕಿಟ್ ನಾವ್ ಏನ್ ಕಂಡು ಹಿಡಿಬೇಕೀಗ ಈಗ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೆ ಕ್ಯೂ ಕ್ಯೂ ಅಂತಂದ್ರೆ ಏನು ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಟಿ ಅಂತಂದ್ರೆ ಟೈಮ್ ಐ ಅಂತಂದ್ರೆ ಕರೆಂಟ್ ಎ ಅಂತಂದ್ರೆ ಆಂಪಿಯರ್ ಓಕೆ ಆಂಪಿಯರ್ ಅಂದ್ರೆ ಆಂಪಿಯರ್ ಓಕೆ ಈಗ ನಮ್ಗೆ ವಿ ನೋ ದ ಫಾರ್ಮುಲಾ ದಟ್ ಈಸ್ ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಅಂತ ಗೊತ್ತು ನಮ್ಗೆ ವಿ ಅಂಡ್ ಐ ನೋ ದ ವ್ಯಾಲ್ಯೂ ಆಫ್ ಐ ಅಂಡ್ ಟಿ ಓಕೆ ಅಂಡ್ ಐ ವಾಂಟ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಕ್ಯೂ ನೌ ಸೊ ಫಾರ್ ದಾಟ್ ಟ್ರಾನ್ಸ್ಫರ್ ದಿಸ್ ಟಿ ಟು ದಿಸ್ ಸೈಡ್ ಅವಾಗ ಏನಾಗುತ್ತೆ ಫಾರ್ಮುಲಾ ಐ ಇನ್ ಟು ಟಿ ಆಗತ್ತೆ ಕ್ಯೂ ಇಸ್ ಈಕ್ವಲ್ ಟು ಐ ಇನ್ ಟು ಟಿ ಆಗುತ್ತೆ ಈಗ ನಾವೇನ್ ಮಾಡೋಣ ಕ್ಯೂ ಈಸ್ ಈಕ್ವಲ್ ಟು ಐ ಇಂಟು ಟಿ ಮಾಡಿದ್ರೆ ಐ ವ್ಯಾಲ್ಯೂ ಎಷ್ಟಿದೆ ಝೀರೋ ಪಾಯಿಂಟ್ ಫೈವ್ ಇದೆ ಟಿ ವ್ಯಾಲ್ಯೂ ಎಷ್ಟಿದೆ ಸಿಕ್ಸ್ ಹಂಡ್ರೆಡ್ ಇದೆ ಸೊ ಇವೆರಡನ್ನ ಇಂಟು ಮಾಡಿದ್ರೆ ಐದಾರಲೆ ಮೂವತ್ತು ಸೊ ದಟ್ ಇಸ್ ತ್ರೀ ಹಂಡ್ರೆಡ್ ಕೂಲಂ ಬರುತ್ತೆ ಯಾಕಂದ್ರೆ ಚಾರ್ಜ್ ಈಸ್ ಮೇಜರ್ಡ್ ಇನ್ ಕೂಲಂ ರೈಟ್ ಸೊ ದಿಸ್ ಇಸ್ ತ್ರೀ ಹಂಡ್ರೆಡ್ ಕೂಲಂ ಬರುತ್ತೆ ದಿಸ್ ಇಸ್ ಬೈ ಯೂಸಿಂಗ್ ಯಾವ ಫಾರ್ಮುಲಾ ಇದು ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಓಕೆ ನೆಕ್ಸ್ಟ್ ಈಗ ನಾವೇನ್ ನೋಡಿದ್ವಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನೋಡಿದ್ವಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನೋಡಿದ್ವಿ ಸೊ ಎಲೆಕ್ಟ್ರಿಕ್ ಕರೆಂಟ್ ಇಟ್ ಇಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಅ ಕಂಡಕ್ಟರ್ ಆಸ್ ಮೆಟಲ್ ವಾಯರ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್ ಎಸ್ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಎಲ್ಲಿಂದ ಫ್ಲೋ ಆಗತ್ತೆ ಓಕೆ ಎಲೆಕ್ಟ್ರಿಕ್ ಕರೆಂಟ್ ಎಲ್ಲಿಂದ ಫ್ಲೋ ಆಗತ್ತೆ ಅಂದ್ರೆ ಈಗ ನಿಮ್ ಮನೆಯಲ್ಲಿ ನೀವು ಒಂದ್ ಬಲ್ಬ್ ಅನ್ನ ಆನ್ ಮಾಡ್ಬೇಕಂದ್ರೆ ಅಲ್ಲಿ ವೈಯರ್ಸ್ ಅನ್ನ ಕನೆಕ್ಟ್ ಮಾಡಿರ್ತಾರೆ ಸೊ ಯಾಕೆ ವೈಯರ್ಸ್ ಅನ್ನ ಕನೆಕ್ಟ್ ಮಾಡಿರ್ತಾರೆ ಬಿಕಾಸ್ ಮೆಟಲ್ ವೈರ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ವಾಟ್ ಡೂ ಮೀನ್ ಬೈ ಕಂಡಕ್ಟರ್ಸ್ ಕಂಡಕ್ಟರ್ಸ್ ಅಂತಂದ್ರೆ ಏನು ಎಸ್ ಕಂಡಕ್ಟರ್ಸ್ ಅಂತಂದ್ರೆ ಏನು ಈಗ ನಾವು ಮೆಟಲ್ ವೈರ್ ಅನ್ನ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಯೂಸ್ ಮಾಡ್ತೀವಿ ಹೌದಾ ಯಾವಾಗಾದ್ರೂ ವೈರ್ ಅನ್ನ ಬಿಚ್ಚಿ ನೋಡಿದೀರಾ ಒಳಗಡೆ ನಮ್ಗೆ ಮೆಟಲ್ ವೈರ್ ಸಿಗತ್ತೆ ಕಾಪರ್ ವೈರ್ ಸಿಗತ್ತೆ ಹೌದಾ ಮೇಲೆ ಪ್ಲಾಸ್ಟಿಕ್ ಇಂದ ಕೋಟಿಂಗ್ ಮಾಡಿರ್ತಾರೆ ಒಳಗಡೆ ನಮ್ಗೆ ಮೆಟಲ್ ವೈಯರ್ ಸಿಗತ್ತೆ ಯಾಕೆ ಮೆಟಲ್ ವೈರ್ಸ್ ಅನ್ನ ಯೂಸ್ ಮಾಡ್ತಾರೆ ಬಿಕಾಸ್ ಮೆಟಲ್ ವೈರ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ರೈಟ್ ದೆನ್ ವಾಟ್ ಯು ಮೀನ್ ಬೈ ಕಂಡಕ್ಟರ್ಸ್ ಕಂಡಕ್ಟರ್ಸ್ ಅಂತಂದ್ರೆ ಏನು ಹಿತೇಶ್ ಕಂಡಕ್ಟರ್ 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 ಗೊತ್ತು ಬಟ್ ಅಂದ್ರೆ ಈಗ ನಾನು ಬೇರೆ ವೈರ್ ಯೂಸ್ ಮಾಡಬಹುದಿತ್ತಲ್ಲ ಒಂದು ಕಟ್ಟಿಗೆದ್ ಯೂಸ್ ಮಾಡಬಹುದು ಪ್ಲಾಸ್ಟಿಕ್ದು ಯೂಸ್ ಮಾಡಬಹುದು ರಬ್ಬರ್ದು ಯೂಸ್ ಮಾಡಬಹುದು ಬಟ್ ನಾನು ಯಾಕೆ ಅಲ್ಲಿ ಮೆಟಲ್ ವೈರ್ ಅನ್ನ ಯೂಸ್ ಮಾಡ್ತೀನಿ ಗುಡ್ ಕಂಡಕ್ಟರ್ ಗುಡ್ ಕಂಡಕ್ಟರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಕಂಡಕ್ಟರ್ಸ್ ಅಂತಂದ್ರೆ ದೀಸ್ ಕಂಡಕ್ಟರ್ಸ್ ಆರ್ ಬರೀ ಎಲೆಕ್ಟ್ರಿಸಿಟಿಯಲ್ಲಿ ಅಷ್ಟೇ ಯೂಸ್ ಮಾಡೋದಿಲ್ಲ ನಾವು ಕಂಡಕ್ಟರ್ ಅನ್ನೋದನ್ನ ಕಂಡಕ್ಟರ್ ಅಂತಂದ್ರೆ ಇಟ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇಟ್ ಇಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಇಟ್ ಇಸ್ ಗುಡ್ ಕಂಡಕ್ಟರ್ ಆಫ್ ಲೈಟ್ ಹಿಂಗ್ ಅಂತ ಯೂಸ್ ಮಾಡ್ತೀವಿ ಕಂಡಕ್ಟರ್ಸ್ ಅಂತಂದ್ರೆ ಏನು ಅಷ್ಟೇ ಬೇಕಾಗಿದೆ ನನ್ಗೆ ವಾಟ್ ಡಿಸು ಮೀನ್ ಬೈ ಕಂಡಕ್ಟರ್ಸ್ ಕಂಡಕ್ಟರ್ಸ್ ಅಂತಂದ್ರೆ ಏನು ಎಸ್ ಕಂಡಕ್ಟರ್ಸ್ ಅಂತಂದ್ರೆ ಏನು ಕಂಡಕ್ಟರ್ಸ್ ಮೀನ್ಸ್ ದೀಸ್ ಆರ್ ದ ಮಟೀರಿಯಲ್ಸ್ ದ ಅಲೋಸ್ ದ ಎಲೆಕ್ಟ್ರಿಕ್ ಚಾರ್ಜ್ ದಾಟ್ ಅಲೋಸ್ ದ ಕರೆಂಟ್ ಥ್ರೂ ಇಟ್ ವೆರಿ ಈಸಿಲಿ ಅಂದ್ರೆ ಅಲ್ಲಿ ಯಾವುದೇ ಅಡೆತಡೆಯನ್ನ ಉಂಟು ಮಾಡದೆ ಅದು ತನ್ನ ಅಂದ್ರೆ ತನ್ನ ಮೂಲಕ ಏನ್ ಮಾಡತ್ತೆ ಎಲೆಕ್ಟ್ರಿಸಿಟಿಯನ್ನ ಫ್ಲೋ ಮಾಡಕ್ಕೆ ಅಲೋ ಮಾಡತ್ತೆ ಮೀನ್ಸ್ ದೇರ್ ಇಸ್ ನೋ ಎನಿ ರೆಸಿಸ್ಟೆನ್ಸ್ ದೇರ್ ಇಸ್ ನೋ ಎನಿ ಅಪೋಸಿಷನ್ ಸೊ ಈಗ ಯಾ ಒಂದ್ ಮಟೀರಿಯಲ್ ಇದೆ ಅದೇನ್ ಮಾಡತ್ತೆ ಸೊ ಒಂದ್ ವಾಯರ್ ಇದೆ ಅಂತ ತಿಳ್ಕೊಡುತ್ತೆ ಸೊ ದಿಸ್ ಈಸ್ ಅ ವಾಯರ್ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಓಕೆ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಸೊ ಇನ್ ಕೇಸ್ ಆಫ್ ಕಂಡಕ್ಟರ್ಸ್ ಏನಾಗತ್ತೆ ದೇರ್ ಈಸ್ ಅ ಗ್ಯಾಪ್ ಅಂಡ್ ದೇರ್ ಈಸ್ ಅ ಫ್ರೀ ಎಲೆಕ್ಟ್ರಾನ್ಸ್ ಯಾಕೆ ಕಂಡಕ್ಟರ್ಸ್ ಹಂಗ್ ಮಾಡತ್ತೆ ಅಂತಂದ್ರೆ ದೇರ್ ಈಸ್ ಅ ಫ್ರೀ ಎಲೆಕ್ಟ್ರಾನ್ಸ್ ದೀಸ್ ಮಟೀರಿಯಲ್ಸ್ ಆರ್ ಅನ್ಸ್ಟೇಬಲ್ ಇವ್ ಹೆಂಗಿರತ್ತೆ ಮಟೀರಿಯಲ್ಸ್ ಅನ್ಸ್ಟೇಬಲ್ ಆಗಿರತ್ತೆ ಅನ್ಸ್ಟೇಬಲ್ ಅಂತಂದ್ರೆ ಏನಾಗಿರತ್ತೆ ಅಲ್ಲಿ ಎಲೆಕ್ಟ್ರಾನ್ಸ್ ಗಳು ಫ್ರೀ ಆಗಿರುತ್ತೆ ಎಲೆಕ್ಟ್ರಾನ್ಸ್ ಫ್ರೀ ಇದ್ರೆ ಅವಾಗ ಏನಾಗುತ್ತೆ ನೀವೇನಾದ್ರೂ ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಪಾಸ್ ಮಾಡಿದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನ ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ ಅವಾಗ ಏನಾಗತ್ತೆ ಈ ಫ್ರೀ ಎಲೆಕ್ಟ್ರಾನ್ಸ್ ಏನ್ ಮಾಡತ್ತೆ ಮೂವ್ಮೆಂಟ್ ಮಾಡತ್ತೆ ಮೂವ್ಮೆಂಟ್ ಮೀನ್ಸ್ ಫ್ಲೋ ಮಾಡತ್ತೆ ಮೂವ್ಮೆಂಟ್ ಮಾಡಿದಾಗ ಏನಾಗುತ್ತೆ ದಿಸ್ ಎಲೆಕ್ಟ್ರಿಸಿಟಿ ಕ್ಯಾನ್ ಪಾಸ್ ಈಸಿಲಿ ಅದಕ್ಕೆ ಏನಂತ ಕರಿತೀವಿ ದೀಸ್ ಮಟೀರಿಯಲ್ಸ್ ಆರ್ ಕಂಡಕ್ಟರ್ಸ್ ಕಂಡಕ್ಟರ್ಸ್ ಅಂತಂದ್ರೆ ಇಟ್ ಈಸ್ ಇದ್ದು ಏನ್ ಮಾಡುತ್ತೆ ತನ್ ಮೂಲಕ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಕ್ಕೆ ಅಲೋ ಮಾಡತ್ತೆ ಮೀನ್ಸ್ ಈಸಿಲಿ ಪಾಸ್ ಆಗತ್ತೆ ಇದರಿಂದ ಸೊ ಇದಕ್ಕೆ ನಾವು ಗುಡ್ ಕಂಡಕ್ಟರ್ಸ್ ಅಂತ ಕರಿತೀವಿ ಬಟ್ ಸಮ್ ಮಟೀರಿಯಲ್ಸ್ ಹೆಂಗಿರುತ್ತೆ ಬ್ಯಾಡ್ ಕಂಡಕ್ಟರ್ಸ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ವೈ ಬಿಕಾಸ್ ಇನ್ ದಿಸ್ ಮಟೀರಿಯಲ್ಸ್ ದೀಸ್ ಆರ್ ಇನ್ ದಿಸ್ ಮಟೀರಿಯಲ್ಸ್ ಎಲೆಕ್ಟ್ರಾನ್ಸ್ ಆರ್ ಅನ್ಸ್ಟೇಬಲ್ ಆಗಿರುತ್ತೆ ಇಲ್ಲಿ ಅನ್ಸ್ಟೇಬಲ್ ಅಂತಂದ್ರೆ ಎಲೆಕ್ಟ್ರಾನ್ಸ್ ಫ್ರೀ ಇರೋದಿಲ್ಲ ಫ್ರೀ ಇರೋದಿಲ್ಲ ಅಂತಂದ್ರೆ ಏನು ವೆನ್ ದ ಮಟೀರಿಯಲ್ ಇಸ್ ಸ್ಟೇಬಲ್ ವೆನ್ ದ ಮಟೀರಿಯಲ್ ಇಸ್ ಅನ್ಸ್ಟೇಬಲ್ ಎಲೆಕ್ಟ್ರಾನ್ಸ್ ಫ್ರೀ ಇರುತ್ತೆ ವೆನ್ ದ ಮಟೀರಿಯಲ್ ಇಸ್ ಸ್ಟೇಬಲ್ ದೆನ್ ದರ್ ಇಸ್ ನೋ ಫ್ರೀ ಎಲೆಕ್ಟ್ರಾನ್ಸ್ ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲ ಅಂತಂದ್ರೆ ಅದೇನ್ ಮಾಡುತ್ತೆ ಅಪೋಸಿಷನ್ ಮಾಡುತ್ತೆ ದೇರ್ ಇಸ್ ನೋ ಅಂದ್ರೆ ಇದು ಕರೆಂಟ್ ಫ್ಲೋ ಆಗೋಕ್ಕೆ ಈಸಿ ಆಗಿ ಅಲೋ ಮಾಡೋದಿಲ್ಲ ಸೊ ದೀಸ್ ಆರ್ ಕಾಲ್ಡ್ ಆಸ್ ಇನ್ಸುಲೇಟರ್ಸ್ ಓಕೆ ಸೊ ಸಮ್ ಮಟೀರಿಯಲ್ಸ್ ಇರ್ತವೆ ಹೆಂಗೆ ನಾಟ್ ಅ ಕಂಡಕ್ಟರ್ ನಾಟ್ ಇನ್ಸುಲೇಟರ್ಸ್ ಇನ್ ಬಿಟ್ವೀನ್ ಇರ್ತವೆ ಕೆಲವೊಂದ್ ಸರ್ತಿ ಅದು ಕಂಡಕ್ಟರ್ ಆಗಿ ಆಕ್ಟ್ ಮಾಡತ್ತೆ ಸರ್ತಿ ಇನ್ಸುಲೇಟರ್ ಆಗಿ ಆಕ್ಟ್ ಮಾಡುತ್ತೆ ದಟ್ ಇಸ್ ಕಾಲ್ಡ್ ಅ ಸೆಮಿ ಕಂಡಕ್ಟರ್ಸ್ ಏನಂತ ಕರೀತಾರೆ ಅದಕ್ಕೆ ಸೆಮಿ ಕಂಡಕ್ಟರ್ಸ್ ಯಾವಾಗ ನಾವ್ ಏನಾದ್ರು ಕೋಟಿಂಗ್ ಮಾಡಿದ್ರೆ ಅವಾಗ ಏನಾಗತ್ತೆ ಅದು ಗುಡ್ ಕಂಡಕ್ಟರ್ ಆಗಿ ಆಕ್ಟ್ ಮಾಡುತ್ತೆ ದಟ್ ಇಸ್ ಕಾಲ್ಡ್ ಅ ಸೆಮಿ ಕಂಡಕ್ಟರ್ಸ್ ಓಕೆ ಎಸ್ ಮೆಟಲ್ ಇಸ್ ಅ ಗುಡ್ ಕಂಡಕ್ಟರ್

ಚಾರ್ಜಸ್ ಹ್ಮ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ಲೋ ಆಫ್ ಚಾರ್ಜಸ್ ಎಲೆಕ್ಟ್ರಾನ್ಸ್ ಫ್ಲೋ ಆಗತ್ತೆ ಇಲ್ಲಿ ಟಿ ಅಂದ್ರೆ ಟೈಮ್ ಹೌದಾ ಸೊ ಐ ಫಾರ್ಮುಲಾ ಏನು ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ಸೊ ಒನ್ ಆಂಪಿಯರ್ ಅಂತ ನಾವ್ ಯಾವಾಗ ಕರಿತೀವಿ ಐ ಎಸ್ ಐ ಯೂನಿಟ್ ಐ ಅಂತಂದ್ರೆ ಕರೆಂಟ್ ಕರೆಂಟ್ ಎಸ್ ಐ ಯೂನಿಟ್ ಏನು ಆಂಪಿಯರ್ ಆಂಪಿಯರ್ ಅಂತ ಯಾವಾಗ ಕರಿತೀವಿ ಒನ್ ಕೂಲಮ್ ಆಫ್ ಚಾರ್ಜ್ ಇಸ್ ಫಾಸ್ಟ್ ಇನ್ ಒನ್ ಸೆಕೆಂಡ್

ಆಂಪಿಯರ್ ನ ಎಲ್ಲಿ ಯೂಸ್ ಮಾಡ್ತೀವಿ ಇಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬೈ ಎಲೆಕ್ಟ್ರಿಕ್ ಕರೆಂಟ್ ಇಟ್ ಈಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಎಲ್ಲಿಂದ ಫ್ಲೋ ಆಗತ್ತೆ ಥ್ರೂ ಮೆಟಲ್ ವಾಯರ್ ವೈ ಬಿಕಾಸ್ ಮೆಟಲ್ ವಾಯರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇಟ್ ಅಲೋಸ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಇಟ್ ಇಟ್ ಅಲೌಸ್ ಎಲೆಕ್ಟ್ರಿಕ್ ಚಾರ್ಜಸ್ ಈಸಿಲಿ ಥ್ರೂ ಇಟ್ ಹೌದಾ ಈಸಿಯಾಗಿ ಫ್ಲೋ ಆಗುತ್ತೆ ದೇರ್ ಇಸ್ ನೋ ಅಪೋಸಿಷನ್ ಓಕೆ ಸೊ ಇಟ್ ಈಸ್ ಕಾಲ್ಡ್ ಎಸ್ ಗುಡ್ ಕಂಡಕ್ಟರ್ಸ್ ನೆಕ್ಸ್ಟ್ Electric potential. Yes, electric potential. Okay. Electric potential and a potential difference. Electric potential and then in. To understand this concept, we should take one example. Okay. Electric potential. So, take one beaker. ಹ್ಮ್ ಟೇಕ್ ಅನದರ್ ಬೀಕರ್ ಈಗ ನಾನೇನ್ ಮಾಡ್ತೀನಿ ಈ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅನ್ನ ತಿಳ್ಕೋಬೇಕು ಅಂದ್ರೆ ಒಂದ್ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ ಯಾವ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ ಎರಡು ಬಿಕರನ್ನ ತಗೊಳ್ಳೋಣ ಎಸ್ ಹಿತ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ ಈಗ ನಾನು ಏನ್ ಮಾಡಿದೀನಿ ಎರಡು ಬಿಕರನ್ನ ತಗೊಂಡಿದೀನಿ ಓಕೆ ಸೊ ಒನ್ ಬೀಕರ್ ಅಲ್ಲಿ ನಾನೇನ್ ಮಾಡ್ತೀನಿ ನೀರನ್ನ ಹಾಕ್ತೀನಿ ಸೊ ಇದು ಎಷ್ಟಿದೆ ಇಷ್ಟು ಅಮೌಂಟ್ ವರೆಗೂ ಇಷ್ಟ ಇಷ್ಟ ಅಮೌಂಟ್ ವರೆಗೂ ನೀರನ್ನ ಹಾಕ್ತೀನಿ ಓಕೆ

ಓಕೆ ಈಗ ನಾನು ಏನ್ ಮಾಡ್ತೀನಿ ಟ್ಯಾಪ್ ಅನ್ನ ಓಪನ್ ಮಾಡ್ತೀನಿ ಎಲ್ಲಿ ನೀರ್ ಜಾಸ್ತಿ ಇದೆ ಬಿಕಾರ್ ಒನ್ ನಲ್ಲಿ ಜಾಸ್ತಿ ಇದೆ ಬೀಕರ್ ಟೂ ನಲ್ಲಿ ಕಡಿಮೆ ಇದೆ ನೀರು ಈಗ ನಾನೇನ್ ಮಾಡ್ಬೇಕು ನೀರು ಟ್ಯಾಪ್ ಅನ್ನ ಓಪನ್ ಮಾಡಿದ್ಮೇಲೆ ಎಕಡೆಯಿಂದ ಎಕಡೆ ಹೋಗತ್ತೆ ಯಾವ ಕಡೆಯಿಂದ ಯಾವ ಕಡೆ ಹೋಗತ್ತೆ ಎಲ್ಲಿ ನೀರು ಜಾಸ್ತಿ ಇದೆ ಅಲ್ಲಿಂದ ಅದೇನಾಗತ್ತೆ ನೀರು ಕಡಿಮೆ ಇತ್ತ ಕಡೆ ಹೋಗತ್ತೆ ಎಲ್ಲಿವರೆಗೂ ಹೋಗತ್ತೆ ಎಲ್ಲಿವರೆಗೂ ಹೋಗತ್ತೆ ಹ ಎಲ್ಲಿವರೆಗೂ ಹೋಗತ್ತೆ ಅಂದ್ರೆ ಇಷ್ಟು ಅಮೌಂಟ್ ನೀರ್ ಇದೆ ಇಷ್ಟು ಅಮೌಂಟ್ ಸೆಕೆಂಡ್ ಬೀಕರ್ ಅಲ್ಲಿ ಇದೆ ಸೊ ನಾನೇನ್ ಮಾಡ್ತೀನಿ ಟ್ಯಾಪ್ ಅನ್ನ ಓಪನ್ ಮಾಡ್ತೀನಿ ಸೊ ನೀರ್ ಏನಾಗತ್ತೆ ಫ್ಲೋ ಆಗತ್ತೆ ಈ ಸೆಕೆಂಡ್ ಬೀಕರ್ ಗೆ ಬರತ್ತೆ ಎಲ್ಲಿವರೆಗೂ ಬರುತ್ತೆ ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ಈ ಲೆವೆಲ್ ಆಫ್ ಅಮೌಂಟ್ ಆಫ್ ವಾಟರ್ ಮತ್ತೆ ಈ ಬೀಕರ್ ಅಲ್ಲಿರುವಂತಹ ನೀರು ಸೇಮ್ ಅಮೌಂಟ್ ಸೇಮ್ ಲೆವೆಲ್ ಆಗೋವರೆಗೂ ಅದು ಹೋಗತ್ತೆ ಹೌದಾ ಸೇಮ್ ಲೆವೆಲ್ ಆಮೇಲೆ ಸ್ಟಾಪ್ ಆಗತ್ತೆ ಒಂದ್ ಕಡೆ ಜಾಸ್ತಿ ಕಡೆ ಕಡಿಮೆ ಆಗೋದಿಲ್ಲ ಇಲ್ಲಿ ಮತ್ತೆ ಇಲ್ಲಿ ಸೇಮ್ ಲೆವೆಲ್ ಆಗೋವರೆಗೂ ನೀರ್ ಹೋಗತ್ತೆ ಆಮೇಲೆ ಸ್ಟಾಪ್ ಆಗ್ಬಿಡತ್ತೆ ಈಗ ಸಿ ಫಾರ್ ಎಕ್ಸಾಂಪಲ್ ಓಕೆ ಈಗ ನನ್ ಕೈಯಲ್ಲಿ ಪೆನ್ ಇದೆ ಪೆನ್ ಕಾಣಿಸ್ತಿದೆ ಈಗ ನಾನೇನಾದ್ರು ಇದು ಒಂದ್ ಎಂಡ್ ಓಕೆ ಇದು ಅನದರ್ ಎಂಡ್ ಸೊ ಈಗ ನಾನೇನಾದ್ರು ಇದ್ರ ಮೇಲೆ ನೀರ್ ಹಾಕಿದೆ ಅಂತ ತಿಳ್ಕೊಳ್ ನೀರ್ ಹಾಕಿದ್ಮೇಲೆ ಈ ಇಂದ ಈ ಎಂಡಿಗೆ ಬರ್ಬೇಕಾದ್ರೆ ಆ ನೀರು ನಾನು ಹಿಂಗೆ ಸ್ಟ್ರೇಟ್ ಆಗಿ ಹಿಡಿದ್ರೆ ಆ ನೀರು ಕೆಳಗಡೆ ಹೋಗತ್ತಾ ಹೋಗತ್ತಾ ಹೋಗೋದಿಲ್ಲ ಯಾಕೆ ನಾನು ಸ್ಟ್ರೇಟ್ ಆಗಿ ಹಿಡ್ದಿದೀನಿ ಸೊ ನೀರ್ ಹಾಕಿದ್ರೆ ಇಲ್ಲೇ ಉಳ್ಕೊಳತ್ತೆ ಬಟ್ ಏನಾದ್ರೂ ನಾನು ಇದನ್ನ ಈ ತರ ಹಿಡಿದ್ರೆ ಓಕೆ ನಾನು ಏನಾದ್ರೂ ಈ ತರ ಹಿಡಿದ್ರೆ ಇಲ್ಲಿ ನೀರ್ ಹಾಕಿದ್ರೆ ದ ವಾಟರ್ ಕ್ಯಾನ್ ಈಸಿಲಿ ಮೂವ್ ಫ್ರಮ್ ದಿಸ್ ಸೈಡ್ ಟು ದಿಸ್ ಸೈಡ್ ಟು ದಿಸ್ ಸೈಡ್ ಬಿಕಾಸ್ ದೇರ್ ಈಸ್ ಅ ಡಿಫ್ರೆನ್ಸ್ ಇನ್ ಹೈಟ್ ರೈಟ್ ಈಗ ನಾನ್ ಇಲ್ಲಿಂದ ನೀರ್ ಹಾಕಿದ್ರೆ ಅದು ಈಸಿಯಾಗಿ ಕೆಳಗಡೆ ಹೋಗತ್ತೆ ಯಾಕೆ ಬಿಕಾಸ್ ದೇರ್ ಈಸ್ ಅ ಹೈಟ್ ಡಿಫ್ರೆನ್ಸ್ ಮೇಲಿಂದ ಕೆಳಗಡೆ ಹೋಗ್ತಾ ಇದೆ ಈಸಿಯಾಗಿ ಹೋಗತ್ತೆ ಸೊ ಯಾವಾಗ ನಾನು ಸ್ಟ್ರೇಟ್ ಆಗಿ ಹಿಡಿದಿದ್ದೀನಿ ಅಲ್ಲಿ ಈಸಿಯಾಗಿ ಮೂವ್ ಆಗಿಲ್ಲ ಹಂಗೆ ಉಳಿಯತ್ತೆ ಬಟ್ ಯಾವಾಗ ನಾನ್ ಮೇಲಿಂದ ಕೆಳಗೆ ಈ ತರ ಹಿಡಿದ್ರೆ ಸೊ ವಾಟರ್ ಕ್ಯಾನ್ ಈಸಿಲಿ ಮೂವ್ ಫ್ರಮ್ ದಿಸ್ ಎಂಡ್ ಟು ದಿಸ್ ಹೌದಾ ಇಷ್ಟ ಅರ್ಥ ಆಯ್ತಾ ಓಕೆ

ಈಗ ಇಲ್ಲಿ ನಾನು ನೀರಿನ ಡ್ರಾಪ್ ಅನ್ನ ಹಾಕಿದ್ರೆ ಕೆಳಗ್ ಬರತ್ತೆ ಸೊ ನೀರಿನ ಡ್ರಾಪ್ ಅನ್ನ ನಾನ್ ಹಾಕಬೇಕು ನಾನು ಹಾಕಬೇಕು ಅಂತಂದ್ರೆ ಅರ್ಥ ಏನು ನಾನು ಕೆಲ್ಸ ಮಾಡ್ಬೇಕು ಹೌದಾ ಸುಮ್ನೆ ನೀರಿನ ಡ್ರಾಪ್ ಬರತ್ತಾ ಇಲ್ಲ ನಾನ್ ನೀರಿನ ಡ್ರಾಪ್ ಅನ್ನ ತಗೊಂಡ್ಬಂದು ಇಲ್ಲಿ ಹಾಕಿದ ಮೇಲೆ ತೊಳಗ್ ಬರುತ್ತೆ ಅಂದ್ರೆ ಅಮೌಂಟ್ ಆಫ್ ವರ್ಕ್ ಡನ್ ಹ್ಯಾಸ್ ಟು ಬಿ ನೀಡೆಡ್ ಹೌದಾ ನಾನು ವರ್ಕ್ ಮಾಡಿದೀನಿ ಈಗ ವರ್ಕ್ ಡನ್ ಮಾಡಿದೀನಿ ಯಾಕೆ ವರ್ಕ್ ಮಾಡಿದೀನಿ ಬಿಕಾಸ್ ಟು ಟೇಕ್ ದ ಎಲೆಕ್ಟ್ರಿಕ್ ಚಾರ್ಜ್ ಆರ್ ಟು ಟೇಕ್ ದ ವಾಟರ್ ಫ್ರಮ್ ಒನ್ ಅಂಡ್ ಟು ಅದರ್ ಎಂಡ್ ತಗೋಬೇಕಾದ್ರೆ ಏನ್ ಮಾಡಿದೀನಿ ಸಮ್ ಅಮೌಂಟ್ ಆಫ್ ವರ್ಕ್ ಮಾಡಿದೀನಿ ಒಂದ್ ಕೆಲಸ ಮಾಡಿದೀನಿ ಸೊ ನೀರ್ ತಗೊಂಡೋಗಿ ಹಾಕೋದು ಕೂಡ ಒಂದ್ ಕೆಲಸಾನೇ ಹೌದಾ ಅದೇ ತರಹ ಇನ್ ಕೇಸ್ ಆಫ್ ಚಾರ್ಜಸ್ ಆಲ್ಸೋ ಇಫ್ ವಿ ವಾಂಟ್ ಟು ಟ್ರಾನ್ಸ್ಫರ್ ದ ಎಲೆಕ್ಟ್ರಿಕ್ ಚಾರ್ಜ್ ಫ್ರಮ್ ಒನ್ ಅಂಡ್ ಟು ಅದರ್ ಎಂಡ್ ಸಿ ಕನ್ಸಿಡರ್ ದಿಸ್ ಈಸ್ ಕಂಡಕ್ಟರ್ ಹೌದಾ ಇದು ಒಂದು ಮೆಟಲ್ ವೈರ್ ಅಂತ ತಿಳ್ಕೊಳ್ಳಿ ನಮ್ಗೆ ಎಲೆಕ್ಟ್ರಾನ್ಸ್ ಏನಾಗ್ಬೇಕು ಈ ಎಂಡ್ ಸೊ ಇಂದ ಏನಾಗಬೇಕು ಈ ಎಂಡಿಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಆಗತ್ತಾ ಇಲ್ಲ ಸೊ ಏನಾಗ್ಬೇಕು ಅಮೌಂಟ್ ಆಫ್ ವರ್ಕ್ ಡನ್ ಹ್ಯಾಸ್ ಟು ಬಿ ನೀಡೆಡ್ ಟು ಟ್ರಾನ್ಸ್ಫರ್ ದ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಾಟ್ ಪಾಯಿಂಟ್ ಸೊ ಇಲ್ಲೆಲ್ಲೋ ಇರುತ್ತೆ ಇಲ್ಲಿಂದ ನಾನೇನಾದ್ರು ಈ ಪಾಯಿಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಅಲ್ಲಿ ಅಮೌಂಟ್ ಆಫ್ ವರ್ಕ್ ಡನ್ ಆಗ್ಬೇಕು ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಒಂದ್ ಚಾರ್ಜ್ ಅನ್ನ ಇನ್ಫಿನಿಟಿ ಟು ಒಂದ್ ಪರ್ಟಿಕ್ಯುಲರ್ ಪಾಯಿಂಟ್ಗೆ ತಗೊಂಡ್ ಬರ್ಬೇಕಾದ್ರೆ ಅಲ್ಲಿ ಅಮೌಂಟ್ ಆಫ್ ವರ್ಕ್ ಡನ್ ಆಗ್ಬೇಕು ಹೌದಾ ವರ್ಕ್ ಆಗ್ಬೇಕು ಅದನ್ನ ನಾವೇನಂತ ಕರಿತೀವಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂತ ಕರಿತೀವಿ ನಾವು ಡಿಸ್ಕಸ್ ವಿಲ್ ಡಿಸ್ಕಸ್ ಅಬೌಟ್ ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ಏನು ಓಕೆ ಈಗ ನೀರ್ ಹಾಕಿದೆ ಸೊ ಇನ್ಫಿನಿಟಿ ಟು ಈ ಪಾಯಿಂಟ್ ತಗೋಬೇಕಂತಂದ್ರೆ ನಾನು ವರ್ಕ್ ಮಾಡಬೇಕು ಇದನ್ನೇನಂತ ಕರಿತೀವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರೀತೀವಿ ಇನ್ ಕೇಸ್ ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಂದ್ರೆ ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕಿಟ್ ಈಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್ ಸೊ ಇಲ್ಲಿ ಒಂದು ಎಲೆಕ್ಟ್ರಿಕ್ ಸರ್ಕಿಟ್ ಇದೆ ಈ ಎಲೆಕ್ಟ್ರಿಕ್ ಸರ್ಕಿಟ್ ಅಲ್ಲಿ ನಾವೇನ್ ಮಾಡ್ಬೇಕು ಈಗ ಓಕೆ ಸಿ ದಿಸ್ ಈಸ್ ಅ ಒನ್ ಬ್ಯಾಟ್ರಿ ಅಂಡ್ ಇಟ್ ಈಸ್ ಕನೆಕ್ಟೆಡ್ ಟು ಬಲ್ಬ್ ಓಕೆ ಇದು ಒಂದ್ ಬಲ್ಬ್ ಕನೆಕ್ಟ್ ಮಾಡಿದೀವಿ ಇಲ್ಲಿ ಆಮಿಟ್ರಿ ಇದೆ ಅಂತ ತಿಳ್ಕೊಳ್ರಿ ಓಕೆ ಈಗ ನಾವೇನ್ ಮಾಡ್ಬೇಕು ಪಾಸಿಟಿವ್ ನೆಗೆಟಿವ್ ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಇದೇ ಉದಾಹರಣೆಯನ್ನ ತಗೊಂಡ್ರೆ ದಿಸ್ ಇಸ್ ಕಂಡಕ್ಟಿಂಗ್ ವೈರ್ ಮೆಟಲ್ ಕಂಡ ಕಂಡಕ್ಟರ್ ಆರ್ ಮೆಟಲ್ ವಯರ್ ಅಂತ ತಿಳ್ಕೊಳ್ರಿ ಈಗ ನಾನು ಏನ್ ಮಾಡ್ಬೇಕು ಎಲೆಕ್ಟ್ರಾನ್ಸ್ ಅನ್ನ ಈ ಎಂಡ್ ಈ ಪಾಯಿಂಟ್ ಎ ಟು ಪಾಯಿಂಟ್ ಬಿ ವರೆಗೂ ಟ್ರಾನ್ಸ್ಫರ್ ಮಾಡಬೇಕು ಎಲೆಕ್ಟ್ರಿಕ್ ಚಾರ್ಜಸ್ ಅನ್ನ ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿ ಗೆ ಟ್ರಾನ್ಸ್ಫರ್ ಮಾಡಬೇಕು ಮೀನ್ಸ್ ಐ ಆಮ್ ಟ್ರಾನ್ಸ್ಫರಿಂಗ್ ದ ಎಲೆಕ್ಟ್ರಿಕ್ ಚಾರ್ಜ್

ಯಾರಾದ್ರೂ ಒಬ್ರು ಪುಷ್ ಮಾಡ್ಬೇಕಲ್ಲ ಅದನ್ನ ಸುಮ್ನೆ ಸುಮ್ನೆ ಎಲೆಕ್ಟ್ರಾನ್ಸ್ ಹೋಗುತ್ತಾ ಇಲ್ಲ ಈಗ ಇಲ್ಲಿ ವಾಟರ್ ಇದೆ ಇಲ್ಲಿ ಪೆನ್ಸಿಲ್ ಇದೆ ಅಂತಂದ್ರೆ ಈ ವಾಟರ್ ಅನ್ನ ನಾನ್ ತಗೊಂಡ್ ಬರ್ಬೇಕು ಅಂದ್ರೆ ಇಲ್ಲಿ ನಾನ್ ಪುಶ್ ಮಾಡ್ತಾ ಇದೀನಿ ನಾನ್ ಆ ವಾಟರ್ ಮೇಲೆ ಪ್ರೆಷರ್ ಹಾಕ್ತಾ ಇದ್ದೀನಿ ಅವಾಗ ವಾಟರ್ ಕೆಳಗ್ ಬಂತು ಅದೇ ತರಹ ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ ಈ ಎಲೆಕ್ಟ್ರಾನ್ಸ್ ಒನ್ ಎಂಡ್ ಟು ಅದರ್ ಎಂಡ್ ಹೋಗ್ಬೇಕಂದ್ರೆ ಇಲ್ಲಿ ಸಮ್ ಪ್ರೆಷರ್ ಹಾಕ್ಬೇಕದಕ್ಕೆ ನಿನ್ ಮುಂದೆ ಹೋಗು ನಿನ್ ಮುಂದೆ ಹೋಗು ಅಂತ ಸ್ವಲ್ಪ ಪ್ರೆಷರ್ ಹಾಕ್ಬೇಕು ಪ್ರೆಷರ್ ಹಾಕ್ಬೇಕು ಅಂದ್ರೆ ಅಲ್ಲಿ ವರ್ಕ್ ಡನ್ ಅದನ್ನ ನಾವು ಕೆಲಸ ಮಾಡಿದೀವಿ ಅಂತ ಅಂತೀವಿ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಅಪ್ಲೈಯಿಂಗ್ ಅ ಪ್ರೆಶರ್ ಹೌದಾ ಸೊ ಪ್ರೆಷರ್ ಹಾಕಿದಾಗ ಏನಾಗುತ್ತೆ ಇಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗತ್ತೆ ಹೌದಾ ಎಲೆಕ್ಟ್ರಾನ್ಸ್ ಮೂವ್ ಆದಾಗ ಅದನ್ನ ನಾವು ಕರೆಕ್ಟ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ ಫ್ಲೋವಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ಸೊ ದಿಸ್ ಡಿಫ್ರೆನ್ಸ್ ಇನ್ ದೀಸ್ ಟೂ ಪಾಯಿಂಟ್ಸ್ ವಿ ಕಾಲ್ ಇಟ್ ಆಸ್ ಅ ಪೊಟೆನ್ಶಿಯಲ್ ಡಿಫ್ರೆನ್ಸ್ ದೇರ್ ಫಾರ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂತಂದ್ರೆ ಏನು ಇಟ್ ಈಸ್ ದ

ಅದನ್ನ ನಾವು ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ ಮೀನ್ಸ್ ಡಿಫ್ರೆನ್ಸ್ ಯಾವಾಗ ಕರಿತೀವಿ ಒನ್ ಅಂಡ್ ಟು ಅದರ್ ಎಂಡ್ ಮೀನ್ಸ್ ಟೂ ಪಾಯಿಂಟ್ಸ್ ಅನ್ನ ಕಂಪ್ ಅದ್ರ ಡಿಫ್ರೆನ್ಸ್ ಟೂ ಪಾಯಿಂಟ್ಸ್ ಮಧ್ಯೆ ನಾವೇನಾದ್ರೂ ಎಷ್ಟು ಅಮೌಂಟ್ ಆಗಿದೆ ಅಂತ ನೋಡಿದ್ರೆ ಅದನ್ನ ಡಿಫರೆನ್ಸ್ ಅಂತ ಕರಿತೀವಿ ಮೀನ್ಸ್ ಇಯರ್ ಎಲೆಕ್ಟ್ರಾನ್ಸ್ ಆಫ್ ಫ್ಲೋವಿಂಗ್ ಫ್ರಮ್ ಎ ಟು ಬಿ ಒನ್ ಟು ಅದರ್ ಆ್ಯಂಡ್ ದೆರ್ಫೋರ್ಟ್ ಇಸ್ ಕಾರ್ಡ್ ಅಸ್ ಡಿಫರೆನ್ಸ್ ಡಿಫ್ರೆನ್ಸ್ ಅಂತ ಯಾವಾಗ ಕರಿತೀವಿ ನಿಮ್ಗೆ ಗೊತ್ತಿದೆ ಹೌದಾ ದೆರ್ಫೋರ್ ಇಟ್ ಇಸ್ ಕಾರ್ಡ್ಸ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಯಾಕೆ ಪೊಟೆನ್ಶಿಯಲ್ ಅಂತ ಕರಿತೀವಿ ಇಟ್ ಈಸ್ ದ

ದಿಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಡಿನೋಟೆಡ್ ಬೈ ವಿ ವಿಕ್ವಲ್ ಟು ವರ್ಕ್ ಡನ್ ವರ್ಕ್ ಡನ್ ಡಿವೈಡೆಡ್ ಬೈ ಕ್ವಾಂಟಿಟಿ ಮೀನ್ಸ್ ಕ್ವಾಂಟಿಟಿ ಅಲ್ಲ ಇದು ಚಾರ್ಜ್ ಓಕೆ ಚಾರ್ಜ್ ಚಾರ್ಜ್ ಮೂವಿಂಗ್ ಓಕೆ ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ದೇರ್ ಫೋರ್ ವಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಅಂತಂದ್ರೆ ನೀವು ಡಬ್ಲ್ಯೂ ಅಂತ ತಗೊಂಡ್ರೆ ಚಾರ್ಜ್ ಅನ್ನ ಕ್ಯೂ ಅಂತ ತಗೊಂಡ್ರೆ ನಿಮ್ ಫಾರ್ಮುಲಾ ಏನಾಗತ್ತೆ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಆಗತ್ತೆ ವಿ ಮೀನ್ಸ್ ಇಟ್ ಇಸ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಡಿನೋಟೆಡ್ ಬೈ ವಿ ವಿ ಅಂತಂದ್ರೆ ಏನು ಇದನ್ನ ನೋಡಿ ನಾನು ಸ್ಟೇಟ್ಮೆಂಟ್ ಹೇಳ್ಬೋದು ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಅಂಡ್ ಟು ಅದರ್ ಎಂಡ್ ಸೊ ವರ್ಕ್ ಡನ್ ಅಂದ್ರೆ ಡಬ್ಲ್ ಎದಕ್ ವರ್ಕ್ ಡನ್ ಮಾಡ್ತೀವಿ ಟು ಮೂವ್ ಟು ಮೂವಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂದ್ರೆ

ವರ್ಕ್ ಡನ್ ವರ್ಕ್ ಡನ್ ಅನ್ನ ಯಾವ್ದ್ರಿಂದ ಮೇಜರ್ ಮಾಡ್ತೀವಿ ವರ್ಕ್ ಅನ್ನ ಯಾವ ಎಸ್ ಯೂನಿಟ್ ಇಂದ ಮೇಜರ್ ಮಾಡ್ತೀವಿ ಜೂಲ್ ರೈಟ್ ಜೂಲ್ ಚಾರ್ಜ್ ಅನ್ನ ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಕೂಲಂ ಕೂಲಂ ರೈಟ್ ವರ್ಕ್ ಅನ್ನ ಜೂಲ್ ಇಂದ ಮೇಜರ್ ಮಾಡ್ತೀರಾ ಆಮೇಲೆ ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಕೂಲಂ ಇಂದ ಮೇಜರ್ ಮಾಡ್ತೀರಾ ದೇರ್ ಫಾರ್ ಒನ್ ಓಲ್ಟ್ ಈಸ್ ಈಕ್ವಲ್ ಟು ಏನ ಆಗುತ್ತೆ ಜೂಲ್ ಪರ್ ಕೂಲಂ ಆಗುತ್ತೆ ಸೋ ಡಿವೈಡೆಡ್ ಬೈ ಹೀง ಇದ್ರೆ ನಾವು ಅದನ್ನ ಏನು ಬರೀತೀವಿ ಜೂಲ್ ಪರ್ ಕೂಲಂ ಅಂತ ಬರೀತೀವಿ देयर फॉर ವಿ ಈಸ್ ಈಕ್ವಲ್ ಟು ಜೂಲ್ ಪರ್ ಕೂಲಂ ರಿಮెంబರ್ ಓಕೆ 1 ವೋಲ್ಟ್ ಈಸ್ ಈಕ್ವಲ್ ಟು ಜೂಲ್ ಪರ್ ಕೂಲಂ ದ ಎಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡಿಫೈಂಡ್ ಬೈ ವಿ ಅಂಡ್ ದ ಎಸ್ಐ ಯೂನಿಟ್ ಈಸ್ ವೋಲ್ಟ್ ಕರೆಂಟ್ ಎಸ್ಐ ಯೂನಿಟ್ ಏನು ಆಂಪಿಯರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಸ್ಐ ಯೂನಿಟ್ ಈಸ್ ವೋಲ್ಟ್

जूल ऑफ वर्केड टू मूव अफ चार वन टू वन जूल पर कूलम देर करे मेजर्ड बै द इंस्ट्रूमेंट कॉल आम मीटर ओके वोलटेज पोटेन्शियल डिफर मेजर्ड बै द इंस्ट्रूमेंट कॉल ओल मीटर ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನಾವು ಓಲ್ಟ್ ಮೀಟರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಇಂದ ಮೇಜರ್ ಮಾಡ್ತೀವಿ ದಿಸ್ ಈಸ್ ದ ಓಲ್ಟ್ ಮೀಟರ್ ಓಲ್ಟ್ ಮೀಟರ್ ಕರೆಂಟ್ ಅನ್ನ ಆಮ್ ಮೀಟರ್ ದಿಂದ ಮೇಜರ್ ಮಾಡ್ತೀವಿ ರಿಮೆಂಬರ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಓಲ್ಟ್ ಓಲ್ಟ್ ಅನ್ನ ಓಲ್ಟ್ ಮೀಟರ್ ಇಂದ ಡಿಫರೆನ್ಸ್ ಮಾಡ್ತೀವಿ ಎಷ್ಟು ಓಲ್ಟೇಜ್ ಇದೆ ಅದನ್ನ ನಾವು ಓಲ್ಟ್ ಮೀಟರ್ ಇಂದ ಮೇಜರ್ ಮಾಡ್ತೀವಿ ಕರೆಂಟ್ ಅನ್ನ ಮೀಟರ್ ದಿಂದ ಮೇಜರ್ ಮಾಡ್ತೀವಿ ಸೊ ವೋಲ್ಟೇಜ್ ಅನ್ನ ಡಿಫೈನ್ ಮಾಡ್ತಾರೆ ಆಂಪಿಯರ್ ಆಮ್ ದಿಂದ ಡಿಫೈನ್ ಮಾಡ್ತಾರೆ ಓಕೆ ನೌ ವಿಲ್ ಸಾಲ್ವ್ ಒನ್ ನ್ಯೂಮರಿಕಲ್ ಓಕೆ

ಓಲ್ಟ್ ಇದೆ ಸೊ ಟ್ವೆಲ್ ಓಲ್ಡ್ ಪೊಟೆನ್ಶಿಯಲ್ ಡಿಫರೆನ್ಸ್ ಹಾಕಿದಾಗ ಈ ಟೂ ಕೂಲಮ್ ಆಫ್ ಚಾರ್ಜ್ ಪಾಸ್ ಆಗ್ತಾ ಇದೆ ಒನ್ ಎಂಡ್ ಟು ಅದರ್ ನಮ್ಗೆ ಏನ್ ಬೇಕೀಗ ಎಷ್ಟು ವರ್ಕ್ ಮಾಡಿದೀವಿ ಹೌ ಮಚ್ ವರ್ಕ್ ಇಸ್ ಡನ್ ಇನ್ ಮೂವಿಂಗ್ ದ ಚಾರ್ಜ್ ಆಫ್ ಟೂ ಕೂಲಮ್ ಅಕ್ರಾಸ್ ಟೂ ಪಾಯಿಂಟ್ಸ್ ಫಾರ್ ದಾಟ್ ವ್ಯಾಲ್ಯೂ ಆಫ್ ವಿ ದಟ್ ಇಸ್ ಟ್ವೆಲ್ವ್ ಓಲ್ಡ್ ಅಂಡ್ ವಿ ನೋ ದ ವ್ಯಾಲ್ಯೂ ಆಫ್ ಕ್ಯೂ ದಟ್ ಈಸ್ ಕ್ಯೂ ಅಂತಂದ್ರೆ ಟು ಕೂಲಂ ಎಲ್ಲಿ ಕೂಲಂ ಅಂತ ಬರುತ್ತೆ ಅದು ಕ್ಯೂ ಬಿಕಾಸ್ ಕೂಲಂ ಇಸ್ ದೆಸೂನಿಟ್ ಆಫ್ ಚಾರ್ಜ್ ಚಾರ್ಜ್ ಅಂತಂದ್ರೆ ಇಟ್ ಇಸ್ ಡಿನೋಟೆಡ್ ಬೈ ಕ್ಯೂ ದೇರ್ ಫೋರ್ ಇಟ್ ಈಸ್ ದ ವ್ಯಾಲ್ಯೂ ಆಫ್ ಕ್ಯೂ ಟ್ವೆಲ್ ಓಲ್ಟ್ ಅಂತಂದ್ರೆ ಇಟ್ ಈಸ್ ವ್ಯಾಲ್ಯೂ ಆಫ್ ವಿ ದ ಫಾರ್ಮುಲಾ ದಟ್ ಇಸ್ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಅಪಾನ್ ಕ್ಯೂ ಓಕೆ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಅಪಾನ್ ಕ್ಯೂ ಬಟ್ ನಮ್ಗೆ ಏನ್ ಗೊತ್ತಿದೆ ವಿ ವ್ಯಾಲ್ಯೂ ಗೊತ್ತಿದೆ ಕ್ಯೂ ವ್ಯಾಲ್ಯೂ ಗೊತ್ತಿದೆ ದೇರ್ ಫೋರ್ ಟ್ರಾನ್ಸ್ಫರ್ ದಿಸ್ ಕ್ಯೂ ಟು ದಿಸ್ ಸೈಡ್

ಓಲ್ಡ್ ಕೂಲಂ ವಿ ಕೂಲಂ ವಿ ಸಿ ಅಂತ ಇದೆ ಸೊ ಇದನ್ನ ನಾವೇನಂತ ಡಿಫೈನ್ ಮಾಡ್ತೀವಿ ಟ್ವೆಂಟಿ ಫೋರ್ ಅಮೌಂಟ್ ಆಫ್ ವರ್ಕ್ ಡನ್ ವರ್ಕ್ ಡನ್ ಅನ್ನ ಯಾವ್ದ್ರಿಂದ ಮೇಜರ್ ಮಾಡ್ತೀವಿ ನಾವು ಜೂಲ್ ಇಂದ ಮೆಜರ್ ಮಾಡ್ತೀವಿ ಸೊ ದಿಸ್ ಎಸ್ ಐ ಯುನಿಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನ್ ಕೇಳಿದಾರೆ ನಮ್ಗೆ ವರ್ಕ್ ಡನ್ ಕೇಳಿದರೆ ವರ್ಕ್ ಡನ್ ಟ್ವೆಂಟಿ ಫೋರ್ ಜೂಲ್ ಬರುತ್ತೆ ನಿಮ್ಗೆ ಏನಾದ್ರು ಚಾರ್ಜ್ ಕೇಳಿದ್ರೆ ನೀವು ಕೂಲಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಓಲ್ಟೇಜ್ ಕೇಳಿದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಕೇಳಿದ್ರೆ ಓಲ್ಡ್ ವಿ ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಇಲ್ಲಿ ಏನ್ ಕೇಳಿದರೆ ಅಮೌಂಟ್ ಆಫ್ ವರ್ಕ್ ಡನ್ ವರ್ಕ್ ಡನ್ ಅನ್ನ ಜೂಲ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಮೀನ್ಸ್ ಜೂಲ್ ಇಸ್ ದ ಆಫ್ ವರ್ಕ್ ಡನ್ ಓಕೆ ದಿಸ್ ನ್ಯೂಮರಿಕಲ್ ಎಸ್ ಇನ್ ಟುಡೇಸ್ ಕ್ಲಾಸ್ ವಾಟ್ ವಿ ವಾಟ್ ಮೀನ್ ಬೈ ಚಾರ್ಜ್ ವಾಟ್ ಡೂ ಮೀನ್ ಬೈ ಎಲೆಕ್ಟ್ರಿಕ್ ಚಾರ್ಜ್ ವಾಟ್ ಮೀನ್ ಬೈ ಎಲೆಕ್ಟ್ರಿಕ್ ಸರ್ಕಿಟ್ ವೆನ್ ಇಟ್ ಈಸ್ ಓಪನ್ ವೆನ್ ಇಟ್ ಈಸ್ ಕ್ಲೋಸ್ಡ್ ಓಕೆ ಆಮೇಲೆ ಸರ್ಕಿಟ್ ಹೆಂಗಿರತ್ತೆ ಸರ್ಕಿಟ್ ಅಲ್ಲಿ ಏನೇನ್ ಯೂಸ್ ಮಾಡಿರ್ತೀವಿ ಬ್ಯಾಟ್ರಿ ಇರತ್ತೆ ಪ್ಲಕ್ಕಿ ಇರತ್ತೆ ಆಮ್ ಮೀಟರ್ ಇರುತ್ತೆ ಬಲ್ಬ್ ಇರತ್ತೆ ಸೊ ಆಮ್ ಮೀಟರ್ ಅಂತಂದ್ರೆ ಇಟ್ ಈಸ್ ದ ಇನ್ಸ್ಟ್ರೂಮೆಂಟ್ ಟು ಯೂಸ್ ದ ಯೂಸ್ ಟು ಮೇಜರ್ ದ ಕರೆಂಟ್ ಓಕೆ ದಿಸ್ ಇಸ್ ಓಪನ್ ಸರ್ಕಿಟ್ ದಿಸ್ ಇಸ್ ಕ್ಲೋಸ್ಡ್ ಸರ್ಕಿಟ್ ಅಂಡ್ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಆದ್ಮೇಲೆ ಆಂಪಿಯರ್ ನೆಕ್ಸ್ಟ್ ಡಿಫ ಪೊಟೆನ್ಷಿಯಲ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್ ಡಿಫ್ರೆನ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ದಟ್ ಇಸ್ ವಿ ಇಸ್ ಈಕ್ವಲ್ ಟು ಕ್ಯೂ ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಓಕೆ ಎಸ್ ಅಂಡರ್ಸ್ಟುಡ್ ಏನಾದ್ರೂ ಡೌಟ್ ಇದೆ ಇದರಲ್ಲಿ ಎಸ್ ಹಿತೇಶ್ ಏನಾದ್ರೂ ಡೌಟ್ ಇದೆ ಇದರಲ್ಲಿ ಓಕೆ ನಾವು ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ ಸ್ಟಾಪ್ ಮಾಡೋಣ ಹಾಗಾದ್ರೆ ಎಸ್ ಟುಮಾರೋ ನಾಳೆ ಯಾವ್ದು ಇದು ಯಾವ ಎಕ್ಸಾಮ್ ಇದೆ ನಿಮ್ಗೆ ಸೋಷಲ್ ಮತ್ತೆ ಹಿಂದಿ ಓಕೆ ಆಲ್ ದ ಬೆಸ್ಟ್ ಓಕೆ ಚೆನ್ನಾಗಿ ಸ್ಟಡಿ ಥ್ಯಾಂಕ್ ಯು ಮಿಸ್